ಮನುಷ್ಯ ದೇಹದಲ್ಲಿ ಭಾರತ ಭೂಮಿಯಲ್ಲಿ ಕಲಿಯುಗದಲ್ಲಿ ಮೂರು ಸೇರಿ ಬಂದಿದೆ ನಮಗೆ ಎಷ್ಟೊಂದು ಭಾಗ್ಯವಂತರು ನಾವು. ಅದಕ್ಕೋಸ್ಕರವಾಗಿ ನಾರದರು ಈ ಕಲಿಯುಗದಲ್ಲಿ ಹುಟ್ಟಬೇಕು ಅಂತ ಪುರಂದರದಾಸರಾಗಿ ಬಂದಿದ್ದರು. ಪ್ರಹ್ಲಾದರಾಜರು ನರಸಿಂಹದೇವರನ್ನು ನೋಡಿದವರವರು, ತ್ರಿವಿಕ್ರಮನಾಗಿ ಭಗವಂತನ ದರ್ಶನ ಮಾಡಿದವರು, ಮತ್ತು ವ್ಯಾಸರಾಜರಾಗಿ ರಾಯರಾಗಿ ಕಲಿಯುಗಕ್ಕೆ ಬಂದಿದ್ದಾರೆ. ನಿರ್ವೃತ್ತಿ ಅಂಶ ಸಂಭೂತರು, ಭೀಮಸೇನ ಮಗನಾಗಿದ್ದವರು ದ್ವಾಪರ ಯುಗದಲ್ಲಿ ಘಟೋತ್ಕಜನಾಗಿ ರಘೋತ್ತಮರಾಗಿ ಬಂದಿದ್ದಾರೆ. ಭೃಗುವಂಶ ಸಂಭೂತರು ವಿಜಯದಾಸರಾಗಿ ಬಂದಿದ್ದಾರೆ. ಯಮಧರ್ಮರಾಜರು ಕನಕದಾಸರಾಗಿ ಬಂದಿದ್ದಾರೆ. ಯಾತಕ್ಕೆ? ವಾಯುದೇವರೇ ಆಚಾರ್ಯರಾಗಿ ಬಂದು ಹುಟ್ಟಿದ್ದಾರಲ್ಲ, ಯಾತಕ್ಕೆ ಅಂದರೆ ಕಲಿಯುಗದಲ್ಲಿ ಹರಿನಾಮ ನಡೆದರೆ ಸಾಧನ ಮಾರ್ಗ ಸುಲಭ, ಹೆಚ್ಚು ಪುಣ್ಯ ಸಂಪಾದಿಸಬಹುದು. ನೋಡ್ರಿ, ನಮಗೆ ಎಲ್ಲಿ ಹೋದರೆ ಏ ಮ್ಯೂಚುವಲ್ ಫಂಡ್ಲಿ ತುಂಬ ಹೆಚ್ಚಾಗತ್ತೆ ಅಂತ ನೋಡ್ತೀವಿ. ಹೆಚ್ಚು ಪುಣ್ಯ ಸುಲಭದಿಂದ ಸಂಪಾದಿಸೋದು ನೋಡಿದೆವು ನಮ್ಮ ಹಿರಿಯರು. ಹೇಗೊಂದು ಆಳದಲ್ಲಿ ಒಳ್ಳೆ ಸಮಯ ಬಂದಾಗ ಗ್ರಹಣ ಇತ್ಯಾದಿ ಪರ್ವಕಾಲಗಳಲ್ಲಿ ಹೆಚ್ಚು ಪುಣ್ಯನ ಬಾಚಬಹುದು. ಭಗವಂತ ಇಟ್ಟಿದ್ದಾನೆ ಬೆಟ್ಟದಂತೆ, ಬಾಚಿಕೊಳ್ಳಿ ಅಂತ. ನಮಗೆ ಕೈ ಸಾಕೋದಿಲ್ಲ ಅಲ್ಲಿ.
ನಮಗೆ ಉತ್ತಮ ಅವೇರ್ನೆಸ್ ಇಲ್ಲ ಅಲ್ಲಿ ಪುಣ್ಯ ಸಂಪಾದನೆ ಹೆಚ್ಚು ಮಾಡಲಿಕ್ಕೆ ಕಲಿಯುಗ ಶ್ರೇಷ್ಠ ಅದಕ್ಕೋಸ್ಕರವಾಗಿ ಬಂದರು ಜ್ಞಾನಿಗಳು ದಾಸರು ಮಹನೀಯರೆಲ್ಲ ಯಾತಕ ಹುಟ್ಟಿದರು ಅಂದರೆ ಕಲಿಯುಗದಲ್ಲಿ ಹೆಚ್ಚು ಪುಣ್ಯ ಸಂಪಾದಿಸಬಹುದು ಭಗವಂತನ ನಾಮ ಸಂಕೀರ್ತನದಿಂದ ಅಂತ ಅದಕ್ಕೋಸ್ಕರವಾಗಿ ದಾಸರು ಹೇಳ್ತಾರೆ ನರಜನ್ಮ ಬಂದಿದೆ ನಾಲಿಗೆ ಕೊಟ್ಟಿದ್ದಾನೆ ಭಗವಂತ ಕೃಷ್ಣ ಎನ್ನಿ ಅಂತ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಕೃಷ್ಣ ಎಂದರೆ ಕಷ್ಟವು ಪರಿಹಾರ ಕೃಷ್ಣಾಯನ ಬಾರದೆ ನರ ಜನ್ಮ ಬಂದಾಗ ಕೃಷ್ಣಾಯನ ಬಾರದೆ ಮಲಗೆದ್ದು ಮೈ ಮುರಿದು ಏಳುತ್ತಳುಮ್ಮೆ ಕೃಷ್ಣಾಯನ ಬಾರದೆ ತುಳಿದಾಡುವಾಗ ತಿರುಗಾಡುತ್ತಳುಮ್ಮೆ ಕೃಷ್ಣಾಯನ ಬಾರದೆ ಪರಿ ಪರಿಹಾಸ್ಯವ ಮಾತನಾಡುತ್ತಲೊಮ್ಮೆ ಕೃಷ್ಣಾಯನ ಬಾರದೆ ಪರಿ ಪರಿ ಕೆಲಸದೊಳೊಂದು ಕೆಲಸವೆಂದು ಕೃಷ್ಣಾಯನ ಬಾರದೆ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಕೃಷ್ಣಾಯನ ಬಾರದೆ ಕೃಷ್ಣಾಯನ ಬಾರದೆ ಕಲಿಯುಗದಲ್ಲಿ ಹರಿನಾಮ ಅಂತ ಹೇಳಿದಿರಿ ಹತ್ತು ಬೇರೆ ಯುಗದಲ್ಲಿಲ್ಲ ಈ ಹರಿನಾಮಕ್ಕೆ ಅಷ್ಟು ಫಲ ಇಲ್ಲವೋ ಅಂತ ಪರ ಕೇಳಿದರೆ ಇಲ್ಲ ಅಂತ ಹೇಳಿದೆ ಇದು ಯುಗ ಯುಗದಲ್ಲಿ ಕೊಂಡಾಡಿರುವ ನಾಮ ಸಂಕೀರ್ತನ ಭಗವಂತನ ನಾಮ ಕೃತಯುಗದಲ್ಲಿ ತ್ರೇತಾಯುಗದಲ್ಲಿ ದ್ವಾಪರ ಯುಗದಲ್ಲಿ ಮತ್ತು ಈ ಕಲಿಯುಗದಲ್ಲಿ ವಿಶೇಷವಾಗಿ ಹೇಳಿದ್ದಾರೆ ಆದರೆ ಒವ್ವೊಂದು ಯುಗದಲ್ಲಿನ್ನೂ ಸಜ್ಜನರು ಭಾಗವತರು ಭಗವದ್ಭಕ್ತರು ಕೊಂಡಾಡಿರುವ ನಾಮ ಭಗವಂತನ ನಾಮ ಪುರಂದರ ದಾಸರು ಹೇಳ್ತಾರೆ ನಾರದರು ಅದಕ್ಕೆ ಬೀಜ ಹಾಕಿದ್ದಾರೆ ಮುಂದೆ ಮುತ್ತೆ ಬಂದಿರುವ ಧ್ರುವರಾಜರು ಪ್ರಹ್ಲಾದರಾಜರು ಸುಖಬ್ರಹ್ಮರ್ಷಿಗಳು ಆ ಭೀಷ್ಮರು ಅದನ್ನು ಮತ್ತು ಮತ್ತು ಬೆಳೆಸಿ ಕಾಯಾಗಿ ಹಣ್ಣಾಗಿ ಅದ ರಸವಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ ಆ ಭಗವಂತನ ನಾಮ ನಾರಾಯಣನೆಂಬ ನಾಮ ಅಂತ ಹೇಳ್ತಾರೆ ನಾರಾಯಣನೆಂಬೋ ನಾಮದ ಬೀಜವ ನಾರಾಯಣನೆಂಬೋ ನಾಮದ ಬೀಜವ ನಾರದ ಬೀಸಿದ ಧರೆಯೊಳಗೆ ನಾರದ ಬೀಸಿದ ಧರೆಯೊಳಗೆ ಹರಿನಾರಾಯಣ 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 ಮನವೇ ತರಳ ಧುವನಿಂದ ಅಂಗುರಿಸಿಸುವುದು ಪರ ಪ್ರಹ್ಲಾದನಿಂದ ಮೊಳಗೆಯಾಯ್ತು ಧರಣಿ ಸ್ವರೂಪಗಳಿಂದ ತಿರುರಿತು ಗುರು ಪಿತಾಮಹನಿಂದ ಹೂವಾಯ್ತು ಹರಿನಾರಾಯಣ 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 ವಿಜಯನ ಸತಿಯಿಂದ ತಾಯಾಯಿಸುವರು ಗಜರಾಜನಿಂದ ತೋರೆ ಹಣ್ಣಾಯ್ತು ದ್ವಿಜ ಶುಭ ಮುನಿಯಿಂದ ಪರಿಪರ್ವವಾಯಿತು ಅಜಮಿಳ ತಾನುಂಡು ರಸಸವಿದ ಅಜಮಿಳ ತಾನುಂಡು ರಸಸವಿದ ಹರಿನಾರಾಯಣ ಹರಿನಾರಾಯಣ ಹರಿ
ಆಮಿತ ಫಲ ವಿವನಾಮವೊಂದಿರಲು ಕಾಮಿತ ಫಲ ವಿವನಾಮವೊಂದಿರಲು ಸ್ವಾಮಿ ಶ್ರೀಪುರಂದರ ವಿಠಲನ ನಾಮವ ಸ್ವಾಮಿ ಶ್ರೀಪುರಂದರ ವಿಠಲನ ನಾಮವ ವಿಠಲನ ನಾಮವ ವಿಠಲನ ನಾಮವ ಸ್ವಾಮಿ ಶ್ರೀಪುರಂದರ ವಿಠಲನ ನಾಮವ ನೆನೆ ಮನವೇ ಹರಿನಾರಾಯಣ ನಾರಾಯಣ ಕಾಮಿತ ಫಲವೀವ ನಾಮ ಹೊಂದಿರಲು ಹೇಮ ಹೋಮ ಜಪ ತಪಬೇಕೆ ಅಂತ. ಇನ್ನು ದಾಸರು ಆಚಾರ ವಿಚಾರ ಗಾಡು ಬೇಡ ಅಂತ ಹೇಳ್ತಾರೆಯೋ, ಹಂಗರ್ಥ ಇಲ್ಲ. ಏನು ಅರ್ಥ ಇಲ್ಲಿ ಅಂತ ಕೇಳಿದರೆ, ಅದೆಲ್ಲ ಬಾಳ್ಲಾಂಗ ಇರುವವರಿಗೆ ಆ ಮಾರ್ಗವನ್ನು ಈ ಭಗವನ್ನಾಮ ಸಂಗೀತನ ಹುಟ್ಟಿಸುತ್ತೆ ಅಂತ ಹೇಳ್ತಾರೆ, ಮತ್ತು ಮಾಡ್ಲಕ್ಕೆ ಒಂದು ಭಾಗ್ಯವನ್ನು ಅದು ನೀಡತ್ತೆ ಅಂತ. ಅಂತ ಭಗವಂತನ ನಾಮ ಸಂಕೀರ್ತನವನ್ನು ಯಾತನ ಮಾಡಬೇಕು. ಆ ಭಗವಂತನ ನಾಮ ಸಂಕೀರ್ತನವನ್ನ ಯಾತನ ಮಾಡಬೇಕು, ಅದ್ರ ಏನು ನಿಯಮ ಹಂಗಂತ ಕೇಳಿದರೆ, ನಮಗೆ ಹನುಮಂತ ತೋರಿಸಿಕೊಡ್ತಾನೆ. ಭಗವಂತನ ನಾಮವನ್ನ ಹೇಳಿರ್ಬೇಕಾದರೆ, ಭಗವಂತನ ನಾಮವನ್ನು ಗುಣಗಳನ್ನು ಕೇಳಬೇಕಾದರೆ, ಶ್ರವಣ ಮಾಡಬೇಕಾದರೆ ಹೆಂಗಿರಬೇಕು ಅಂತಾರೆ. ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪಭಾರಿ ಪರಿಪೂರ್ಣ ಲೋಚನಂ ಮಾರತಿಂ ನಮದ ರಾಕ್ಷಸಾಂತಕ ಅಂತ ಭಗವಂತ ಹನುಮಂತ ಕಣ್ಣು ತುಂಬಾಗಿ ಆನಂದದಿಂದ ಆ ನೀರನ್ನು ಜುಟ್ಟಿಸುತ್ತಾ ಮೈ ಮರೆದು ಮೈ ನನೆದು ಆ ಭಗವ ರಾಮಗಾನವನ್ನು ಮಾಡುತ್ತಾ ರಾಮಗಾನವನ್ನು ಕೇಳುತ್ತಾ ಕೊಂಡಾಡ್ತಾ ಇದ್ದಾನೆ. ಜಗನ್ನಾಥಾಸರು ಹೇಳ್ತಾರೆ ಹರಿಹರಿಕಥಾ ಅಣುಹರಿಕಥಾಮೃತ ಸಾರದಲ್ಲಿ, ಭಗವಂತ ನಾಮವನ್ನ ಹೆಂಗೆ ಹೇಳಬೇಕು ಅಂತ ಹೇಳೋಣ. ದಿಗಿದ ಕಂಠದಿಂದೃಗ್ಭಾಷ್ಯಗಳಿಂದಗೆ ಮೊಗೆದಿ ರೋಮಗೆಳೊಗೆದು ನಿಗೆ ಹಂತೋಷದಿ ನೆಗೆ ದಾಡುವ ಮೊಗನಯ್ಯನ ಗುಣ ಪೊಗಳಿಗೆ ಹಲವಿದು ಬಾಳುಗತೆ. ದಿಗಿದ ಕಂಠದಿಂದೃಗ್ಭಾಷ್ಯಗಳಿಂದಗೆ ಮೊಗೆದಿ ರೋಮಗಳೊಗೆದು ನಿಗೆ ಸಂತೋಷದಿ ನೆಗೆ ದಾಡುವ ಫಲವಿದು ಬಾಳುಗತೆ. ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೆ ಫಲವಿದು ಬಾಳುಗತೆ. ಬಿಗಿತ ಕಂಠದಿಂದ ಭಗವಂತ ನಾಮ ಹೇಳುವಂತ ಸಮಯದಲ್ಲಿಯ ಭಕ್ತಿಯಿಂದ ಮೈಮರೆದು ಹೇಳಿದಾಗ ಬಾಯಿಲಿ ಶಬ್ದಗಳು ಬರೋದಿಲ್ಲ ಸುಲಭದಲ್ಲಿ. ಯಾತಕ್ಕೆ ಅಂದ್ರೆ ಆ ಭಕ್ತಿ ಹೆಚ್ಚಾಗಿ ಆ ಭಗವಂತನ ನಾಮ ಹೇಳುವಂತಹ ಸಮಯದಲ್ಲಿ ಆ ಕಂಠದಲ್ಲಿ ಸದ್ದು ಬರೋದಿಲ್ಲ, ದುರ್ವಣಿಗಾಗಿತ್ತು ಅಂತ ಕೇಳ್ತೇವೆ. ಮತ್ತು ದಿಗ್ಬಾಷ್ಪಗಳಿವೆ, ಕಣ್ಣೀರಿಂದ ಕಣ್ಣೀರನ್ನು ಸುರಿಸಿ ಆ ಭಗವಂತನ ಗಾನವನ್ನ ಆನಂದದಿಂದ ಹೇಳುವಂತಹ ಸಮಯ ಅದು ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ ರೋಮಾಂಚನ ಆಗಬೇಕು ಅಂತ. ಭೀಮಪ್ಪನ ನೋಡುವಂತಹ ಸಮಯದಲ್ಲಿ ಸಜ್ಜನರೆಲ್ಲ ಗೋವಿಂದ ಗೋವಿಂದ ಅಂತ ಹೇಳಿದಾಗ ನಮ್ಮ ಮೈಯಲ್ಲಿ ರೋಮಾಂಚನ ಹೆಂಗಾಗತ್ತೆ ನೋಡಿ. ಅಂತಹ ರೋಮಾಂಚನ ಭಗವಂತನ ನಾಮವನ್ನು ಕೇಳಿದ ಕ್ಷಣ ನಮಗೆ ಆ ಒಂದು ಅನುಭವ ಆಗಬೇಕು ಅಂತ. ಆ ಥರ ಭಕ್ತಿಯಿಂದ ಭಗವಂತನ ನಾಮವನ್ನು ಹೇಳಿದರೆ ಅದು ಭಗವನ್ನಾಮ ಸಂಕೀರ್ತನ ಅಂತ. ಕಲಿಯುಗದಲ್ಲಿ ಹೇಳುವುದು ಸುಲಭ, ಆದರೆ
ಆಚಾರ್ಯರು ಹೇಳಿದ್ದಾರೆ, ಭಕ್ತಿಯಿಂದ ಭಗವಂತನ ಗುಣಗಳನ್ನು ತಿಳಿದು ಭಗವಂತನ ರೂಪಗಳನ್ನು ಚಿಂತನೆ ಮಾಡುತ್ತಾ, ಭಗವಂತನ ಅನಂತಾನಂತ ಕಾರ್ಯಗಳನ್ನು ಚಿಂತನೆ ಮಾಡುತ್ತಾ, ಭಗವಂತ ಭಕ್ತ ಜನರಿಗೆ ಮಾಡುವಂಥ ಅನುಗ್ರಹವನ್ನು ಚಿಂತನೆ ಮಾಡುತ್ತಾ ಭಗವಂತನ ನಾಮನ ನೆನೆದರೆ ಅದು ಒಂದೇ ಒಂದು ಬಾರಿ ಕೇಶವ ಎಂದರೆ ಅಂತಹ ಫಲವನ್ನು ನೀಡುತ್ತೆ. ಆದರೆ ಸಾಧ್ಯವೇ? ನಾವು ಮಳಗಿದ್ದು ಹೇಳ್ತೇವೆ ಸ್ವಾ ಗೋವಿಂದ, ಭಗವಂತ ಕೇಳ್ತಾನೆಯೋ? ಭೀಷ್ಮರು ಹೇಳಿದರಲ್ಲ, ಆ ಬಾಣಗಳಿಂದ ಆ ಆಸೆಯನ್ನು ಮಾಡಿಕೊಟ್ಟ ಅರ್ಜುನ ಮಣಿಕೊಂಡು ಹೇಳಿದರು ವಿಷ್ಣು ಸಹಸ್ರನಾಮವನ್ನ. ಭಗವಂತ ಕೇಳಿದನ? ಕೇಳಿದ್ದಾನೆ ಅಂತ. ಪುಂಡಲೀಕ ತಂದೆ ತಾಯಿಗಳಿಗೆ ಸೇವೆ ಮಾಡ್ತಾ ಇದ್ದ, ಪಾಂಡುರಂಗ ಅಲ್ಲಿ ಬಂದ, ಕೂತುಕೊಂಡಿದ್ದ. ಪಾಂಡುರಂಗ ಇಲ್ಲಪ್ಪ ಅಂತ ಇಟ್ಟಿಕೆಲ್ಲ ಕೊಟ್ಟಿದ್ದ. ಭಗವಂತ ನಿಂತನ. ದಾಸರು ಹೇಳ್ತಾರೆ, ಜಗನ್ನಾಥ ದಾಸರು ಕರುಣಾ ಸಂಧಿಯಲ್ಲಿ ಹರಿಕಥಾಮೃತ ಸಾರದಲ್ಲಿ, ಭಗವಂತ ಸುಲಭ ನೋಡಿ ಅಂತ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ ನಿಂತರೆ, ನಲಿವ ನಲಿದರೆ ಒಲಿವೆ ನಿಮಗೆಂಬ. ಸುಲಭನೋ ಹರಿ ತನ್ನವರ ನರಗಳಿಗೆ ಬೆಟ್ಟಗಲನು ರಮಾಧವನೊಲಿಸಲರಿಯರೆ, ಪಾಮರರು ಬಳಲುವರು ಭವದೊಳಗೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಕೇಳುವೆ, ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ರಾತ್ರಿ ಹೊತ್ತು ಮೈ ಕೈಕಾಲು ಆಗೋದಿಲ್ಲ, ಕೈಕಾಲು ನೋವಾಗತ್ತೆ. ಎದ್ದು ಕೂತನು ಭಗವಂತ ನಾವು ಹೇಳೋಣ ಅಂದ್ರೆ ಊಟ ಆದ ಮೇಲೆ ನಿದ್ದೆ ಬರುತ್ತೆ ನಮಗೆ. ಮಲಕಿಟ್ಟಿದ್ದೇವು, ನಿದ್ದೆ ಬರಲಿಲ್ಲ, ಅರ್ಧ ನಿರ್ತ ಬಂದಿದೆ ಬರಲಿಲ್ಲ. ರಾತ್ರಿ ಸಮಯ ಎಚ್ಚರಿಕೆ ಆಗಿದೆ, ನಾವು ವಾಟ್ಸಪ್ ಸ್ಟೇಟಸ್ ನೋಡ್ತಾ ಇದ್ದೇವೆ ಅಲ್ಲಿ. ಆಚಾರ್ಯರು ಹೇಳಿದರು, ಎಚ್ಚರಿಕೆಯಾಗಿ ಎಚ್ಚರಿಕೆಯಾಗಿ ನಿದ್ದೆ ಮಾಡಿ ಅಂತ ಸದಾಚಾರ ಸ್ಮೃತಿಯಲ್ಲಿ. ಯಾತಕ್ಕೆ ಅಂದರೆ ಮೂರು ಬಾರಿ ಎಚ್ಚರಿಕೆ ಆಗುತ್ತೆ, ಏಳಾವೇಳೆಲ್ಲ ರಾಮ ರಾಮ ಇಲ್ಲಿ, ಒಂದು ದಿನಕ್ಕೆ ಮೂರು ಬಾರಿ, ವರ್ಷಕ್ಕೆ ಅದುವೇ ಸಾವಿರ ಆಗತ್ತೆ, ನೂರು ವರ್ಷದಲ್ಲಿ 100,00,000 ಆಗತ್ತೆ, ತನಿಗೆ ಕ್ರೆಡಿಟ್ ಆಗತ್ತೆ ಅಂತ. ಪುಣ್ಯನ ಹೆಂಗೆ ಸಂಪಾದಿಸಬೇಕು ಅಂತ ಆಚಾರ್ಯರು ತೊಡಗಿಕೊಂಡಿದ್ದಾರೆ. ಮಳಗಿ ಪರಮಾದರ ದೀಪ ಆಡಲು ಕುಳಿತು ಕೇಳುವ, ನಾವು ಮಳಕಿಂದಾನ ಭಗವಂತ ಹತ್ತಿರ ಮಳಿಕೊಂಬೋದಿಲ್ಲ, ಅವನು ಕೂತುಕೊಂಡು ಕೇಳ್ತಾ ಇದ್ದಾನೆ. ನಾವು ಕೂತುಕೊಂಡು ಹೇಳ್ತಾ ಇದ್ದೇವೆ ಭಗವಂತ ರಾಮಣ್ಣ, ಭಗವಂತ ಪಾಂಡುರಂಗ ವಿಠಲ ಇಲ್ಲಿ ನಿಂತುಕೊಂಡು ಕೇಳ್ತಾ ಇದ್ದಾನೆ. ಸತ್ಯ ಅದು, ನಾವು ನಿಂತುಕೊಂಡು ಭಗವಂತ ನಾವು ಹೇಳ್ತೇವೆ. ನಮ್ಮ ತಂದೆಯಂತೆ ಡಾನ್ಸ್ ಆಡಲಿಕ್ಕೆ ನಮಗೆ ಗೊತ್ತಿಲ್ಲ, ನರ್ಧನ ಮಾಡಲಿಕ್ಕೆ ನಿಂತುಕೊಂಡು ಹೇಳ್ತೇವೆ. ಪಾಂಡುರಂಗ ಹೇಳ್ತಾನೆ, ನೀ ನಿಂತುಕೊಂಡು ಹೇಳಪ್ಪ, ನಾನು ನರ್ಧನ ಆಡ್ತೇನೆ ಅಂತ. ನಾವೇ ನರ್ಧನ ಆಡಿದರೆ ಭಗವಂತನ ಆಲಿಂಗನ ಮಾಡಿಕೊಳ್ತಾನೆ ನಮ್ಮ. ಆ ಅನುಭವ ನಮಗೆ ಗೊತ್ತಿಲ್ಲ, ಭಗವಂತ ನಮ್ಮನ್ನು ಆಳಿಂಗನ ಮಾಡಿಕೊಳ್ಳುತ್ತಾನೆ, ಅನುಭವ ಗೊತ್ತಿಲ್ಲ. ಸುಲಭನೋ ಹರಿ ಅಂತ ಜಗನ್ನಾಥಾಸರು ಹೇಳ್ತಾರೆ. ಇಲ್ಲ ಸ್ವಾಮಿ, ನಮಗೆ ಕೆಲಸ, ಆಫೀಸು, ಉದ್ಯೋಗ, ಮನ, ಅಡಿಗೆ, ಮಕ್ಕಳು, ಮಕ್ಕಳನ್ನ ನಿರ್ದೇಶಿಸಬೇಕು ಅಷ್ಟೇ ಹೇಳಿದ್ರು, ಮಕ್ಕಳನ್ನ ನಿರ್ದೇಶಿಸಿ ಬಂದೆ ಅಂತ ಮಗನ. ಆಗ ಭಗವನ್ ನಾಮ ಹೇಳಕ್ಕೆ ಒತ್ತೇ ಇರಲಿ ಅಂತ, ಮಕ್ಕಳು ಆಡಿಸುವಾಗ ಹೇಳು ಅಂದರು ಜಗನ್ನಾಥಾಸರು. ಹರಿನಾಮ ಸಂಕೀರ್ತನ ನಾಮ ಸಂಕೀರ್ತನ ಸಂಧಿಯಲ್ಲಿ ಕೇಳೋಣ. ಮಕ್ಕಳಾಡಿಸುವಾಗ ಮಡದಿಯೊಳಕ್ಕರದಿ ನಲಿವಾಗ, ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನಗಳೇರಿ ಮೆರೆವಾಗ, ಬಿಕ್ಕುವಾಗ ಅಕಳಿಸುತ್ತಲಿ ದೇವತಿ ತನಯನ ನೆನೆಬುದಿ, ನರಸಿಕ್ಕನು ಯಮದೂತರಿಗೆ ಆವಲಿ ನೋಡಿದರು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅನಿತು ಕೇಳುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಮಕ್ಕಳಾಡಿಸುವಾಗ, ಅಡಿಗೆ ಮಾಡುವಾಗ, ಗುಡ್ಡ ಹೊಯ್ಯುವಾಗ, ಆಫೀಸಲ್ಲಿ ಕಂಪ್ಯೂಟರ್ಲಿ ಕೆಲಸ ಮಾಡುವಾಗ, ವಾಕಿಂಗ್ ಹೋಗುವಾಗ, ಯಾವಾಗಲೂ ಭಗವನ್ನಾಮ ನೆನೆಯಬಹುದು. ನಾ ದೇಶ ಕಾಲ ನಿಯಮ ಅಂತ ಭಗವನ್ನಾಮ ಸಂಕೀರ್ತನಕ್ಕೆ, ನಾ ದೇಶ ಕಾಲ ನಿಯಮ ಇಲ್ಲಿ ತನೇ ಹೇಳಬೇಕು ಅಂತಿಲ್ಲ, ಮಲಮೂತ್ರ ವಿಸರ್ಜನೆ ಮಾಡಬಹುದು ಹೇಳ್ಬಹುದು ಭಗವನ್ನಾಮ. ನಾ ದೇಶ ಕಾಲ ನಿಯಮ ಹಾಸಿಲಿ ಮಡಿಕೊಂಡಾನಲ್ಲ, ಜಪ ಮಾಡಲಿಕ್ಕಿಲ್ಲ, ಸಂಧ್ಯಾವನ ಮಾಡಬಾರದು, ಅಲ್ಲಿ ಕೂತುಂಡು ಗಾಯತ್ರಿಗೂ ಹೇಳಬಾರದು, ಭಗವನ್ನಾಮ ಗೋವಿಂದ ಹೇಳಬಾರದೆ. ಹೇಳಬಹುದು, ಹೇಳಬಹುದು ಇಲ್ಲ, ಹೇಳಬೇಕು ಅಂತಾರೆ. ಹೇಗೆ ಹೇಳಬೇಕು? ಶಾಸ್ತ್ರ ಹೇಳಿದ್ರು ಹೇಗೆ ಹೇಳಬಾರದು ಅಂತಾರೆ. ಹೇಳುವಾಗಲಿ, ತಿರುಗುತ್ತಲಿ, ಬೀಳುವಾಗಲಿ, ಕೆಳಗೆ ಬಿದ್ದರೆ ಕೂಡ ಹೇಳಿ ಅಂತ. ಧನ್ವಂತರಿ ರೂಪಿ ಪರಮಾತ್ಮನ ಹೆಂಗೆ ಚಿಂತನೆ ಮಾಡಬೇಕು, ಹೇಗೆ ಹೇಳಬೇಕು ಅಂತ ತನ್ನ ಧನ್ವಂತರಿ ಸುಳಾದಿಯಲ್ಲಿ ವಿಜಯದಾಸರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಹೇಳೋಣ. ಹೇಳುವಾಗಲಿ ಮತ್ತೆ ತಿರುಗಿ ತಿರುಗುತ್ತಲಿ ಬೀಳು
ಕುಳ್ಳಿರುವಾಗಲಿ ಮಾತು ಕೇಳುವಾಗಲಿ ಕರೆದು ಕೇಳುವಾಗಲಿ ಹೋಗಿ ಸತ್ಕರ್ಮ ಮಾಡುವಾಗ ಮಾಡುವಾಗಲಿ ಭೋಜನನ ಸಟ್ಟ ಸಮ್ಮೇಳವಾಗಲಿ ನಿಂತು ಪುತ್ರಾದಿಗಳನೊಡನೆ ಕೆಳವಾಗಿ ಮನುಜ ಮರೆಯದೆ ನಿನ್ನಯ ನಾಲಿಗೆ ಕೊಣೆಯಲ್ಲಿ ಧನ್ವಂತರಿ ಎಂದು ಒಮ್ಮೆ ಕಾಲ ಅಕಾಲದಲ್ಲಿ ಸ್ಮರಿಸಿದರೆ ಯಮಗೆ ವ್ಯಾಳ ವ್ಯಾಳಗೆ ಭುವನವ ಬೀಜ ಪರಿಹಾರ ನೀಲ ಮೇಘ ಶ್ಯಾಮ ವಿಜಯ ವಿಠಲರೆಯ ಬಾಲಗ ಕೊಡುವನು ಮುಕ್ತರ ಸಂಘದಲ್ಲಿ ನಾಲಿಗೆ ಕೊಣೆಯಲ್ಲಿ ಧನ್ವಂತರಿ ಎಂದು ಕಾಲ ಅಕಾಲದಲ್ಲಿ ಸ್ಮರಿಸಿದ ಮಾನವಗೆ ವ್ಯಾಳ ವ್ಯಾಳಗೆ ಭವಬೀಜ ಪರಿಹಾರ ನಾಲಿಗೆ ಕೊಣೆಯಲ್ಲಿ ಧನ್ವಂತರಿ ಅಂತ ಹೇಳಿದರೆ ಕಾಲ ಅಕಾಲ ಅಂತ ಹೇಳಿದರು ಮಿಡ್ ನೈಟ್ ಆಗಿದ್ರೆ ನಿದ್ದ ಬರಲ್ಲ ಧನ್ವಂತರಿ ಅಂತ ಕೂವಿ ತಮ್ಮ ಧನ್ವಂತರಿ ಎಂದು ಪ್ರಣವ ಪೂರ್ವಕದಿಂದ ವಂದಿಸಿ ನೆನೆಯಲು ವಿಜಯ ವಿಠಲ ಒಲಿವ ಸಾರಿ ತಂತ್ರಸಾರ ಸಂಘದಲ್ಲಿರುವಂತ ಮಂತ್ರವನ್ನ ಎಸೆನ್ಸ್ ಆಗಿ ತೆಗೆದುಕೊಂಡಿದ್ದಾರೆ ದಾಸರು ಹರಿನಾಮ ಸಂಕೀರ್ತನ ವಿಶೇಷ ಅಂದ್ರೆ ಅದನ್ನು ಕೊಟ್ಟಿರುವ ದಾಸರ ಪದಗಳು ಎಷ್ಟು ವಿಶೇಷ ನೋಡಿ ರಾಮಾಯಣ ಗೊತ್ತಾದರೆ ರಾಮಾಯಣ ಕೇಳಿದವರಿಗೆ ರಾಮಾಯಣ ಮಾತ್ರ ಗೊತ್ತು ಭಾರತ ಕೇಳಿದವರಿಗೆ ಭಾರತ ಮಾತ್ರ ಗೊತ್ತು ಭಾಗವತ ಕೇಳಿದವರಿಗೆ ಭಾಗವತ ಮಾತ್ರ ಗೊತ್ತು ದಾಸರ ಪದ ಕೇಳಿದವರಿಗೆ ಎಲ್ಲೆಡೆ ಗೊತ್ತು ಅಂತಾರೆ ಯಾತಕ್ಕೆ ಅಂದ್ರೆ ಮೈ ಏದೋ ಸುತ್ತ ಮೈ ಸರಿಯಿಲ್ಲ ಡಿಸೀಸ್ ಬಂದಿದೆ ಏದೋ ಇಲ್ನೆಸ್ ಇದೆ ಮಡಿಕೊಂಡಿದ್ದಾರೆ ಇವರಿಗೆ ಬಿ ವಿಟಮಿನ್ ಡಿಸೀಸ್ ಇದೆ ಸಿ ವಿಟಮಿನ್ ಇಲ್ಲ ಇ ವಿಟಮಿನ್ ಇಲ್ಲ ಏನ್ ಮಾಡ್ತಾರೆ ಅವರಿಗೆ ಆಪಲ್ ಜ್ಯೂಸ್ ಕೊಡಿ ಆರೆಂಜ್ ಜ್ಯೂಸ್ ಕೊಡಿ ಕೊಡ್ತಾರೆ ಮತ್ತು ಬೇಗ ಕೆಲಸ ಮಾಡಬೇಕು ಅಂದ್ರೆ ವಿಟಮಿನ್ ಮಾತ್ರ ಕೊಡ್ತಾರೆ ಇಲ್ಲ 10 ವಿಟಮಿನ್ ಸರಿ ಇಲ್ಲ ಅಂದ್ರೆ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ ಕೊಡ್ತಾರಲ್ಲ ಆ ತರ ದಾಸರು ಕೊಟ್ಟಿರುವ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ ಅಂದ್ರೆ ಪುರಂದರ ವಿಠಲ ಅಂಗಿದರಿಂದ ವಿಜಯ ವಿಠಲ ಜಗನ್ನಾಥ ವಿಠಲ ವಿಠಲನ ಅಂಗಿದರಿಂದ ನಮಗೆ ಎಸೆನ್ಸ್ ಆಗಿ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ ಆಗಿ ಎಸೆನ್ಸ್ ಅನ್ನು ತೆಗೆದುಕೊಟ್ಟಿದ್ದಾರೆ ಅಂತ ಭಗವಂತನ ನಾಮವನ್ನ ಎಲ್ಲ ಎಲ್ಲೆಲ್ಲಿ ಯಾವಾಗ ಹೇಳಬೇಕು ಅಂತ ಕೇಳಿದರು ಎಲ್ಲೆಲ್ಲಿ ಹೇಳಬೇಕು ಯಾವಾಗ ಚಿಂತೆ ಮಾಡಬೇಕು ಸರ್ವತ್ರ ವ್ಯಾಪಿಯಾದ ಭಗವಂತನ ನೋಡಿದವರು ರಾಯರು ಪ್ರಹ್ಲಾದರಾಜನಾಗಿದ್ದಾಗ ಈ ಒಂದು ಅವತಾರದಲ್ಲಿ ವಿಜಯದಾಸರು ಹೇಳ್ತಾರೆ ಯಾವ ಪದಾರ್ಥಗಳನ್ನ ನೋಡುವಾಗಲ್ಲ ನಿಮಗೆ ಭಗವಂತನ ಚಿಂತನೆ ಮಾಡಬೇಕು ಅಂತ ಒಂದು ಲಿಸ್ಟ್ ಮಾಡಿಕೊಟ್ಟಿದ್ದಾರೆ ತನ್ನ ಕಪಿಲ ಸುಳಾಲಿಯಲ್ಲಿ ನೋಡಿ ಬಲಹಸ್ತದಲ್ಲಿ ಯಜ್ಞಶಾಲೆಯಲ್ಲಿ ಕಂಗಳ ಕಪ್ಪಿನಲ್ಲಿ ಹೃದಯ ಸ್ಥಾನನಾಭಿಯಲ್ಲಿ ಗಲದಿ ಗಂಗಾಮದಲ್ಲಿ ಗಮನದಲ್ಲಿ ತುಳಸಿ ಪತ್ರದಲ್ಲಿ ತೂರಗ ತುರುವಿನಲ್ಲಿ ಮಲಗುವ ಮನೆಯಲ್ಲಿ ನೈವೇದ್ಯ ಸಮಯದಲ್ಲಿ ಸ್ವಲು ಕರ್ಮ ಬಂಧಗಳು ಮೋಚಕವಾಗುವಲ್ಲಿ ಚೆಲುವನದವನಲ್ಲಿ ವಿದ್ಯೆ ಪೇಳುವನಲ್ಲಿ ಬಲದಲ್ಲಿ ಪ್ರತಿಕೂಲವಿಲ್ಲದ ಸ್ಥಳದಲ್ಲಿ ಬೆಳೆದ ಧರ್ಮಿಗಳಲ್ಲಿ ಅಗ್ನಿಯಲ್ಲಿ ಹರಿವ ಜಲದಲ್ಲಿ ಜಾಂಬೂದ ನದಿಯಲ್ಲಿ ಶ್ಲೋಕದಲ್ಲಿ ಮಣಿಮುಖ ಬಳಗದಲ್ಲಿ ಆಚಾರ ಶಿಲೆನಲ್ಲಿ ಘಳಿಗೆ ಆರಂಭದಲ್ಲಿ ಪಶ್ಚಿಮ ಭಾಗದಲ್ಲಿ ಕೊಳೆವ ಮಿಂಚಿನಲ್ಲಿ ಬಂಗಾರದಲ್ಲಿ ಇನಿತು ಕಾಲ ಕಾಲಕ್ಕೆ ಬಿಡದೆ ಸ್ಮರಿಸು ಕಪಿಲ ಪರಮಾತ್ಮನ್ನ ಕೆಲವುಂಟು ನಿನಗಿಲ್ಲವೋ ಸಂಸಾರದಿಂದ ಬೇಗ ಕಲಿಯುಗದೊಳಗಿದೆ ಕೊಂಡಾಡಿದವರಿಗೆ ಹಣರಂಜಿಕೆ ಇಲ್ಲ ನಿಂತಲ್ಲಿ ಶುಭಯೋಗ ಬಲವೈರಿ ನುತ ನಮ್ಮ ವಿಜಯ ವಿಠಲರೆಯ ಇಳೆಯೊಳಗೆ ಕಪಿಲಾವತಾರನಾಗಿ ನಮ್ಮ ಭಾರ ವಹಿಸೀರ ಬಳಗಸ್ತದಲ್ಲಿ ದೊಡ್ಡ ಲಿಸ್ಟ್ ಕೊಟ್ಟಿದ್ದಾರೆ ಸಮಯ ಇಲ್ಲ ಇಲ್ಲಿ ನೈವೇದ್ಯ ಸಮಯದಲ್ಲಿ ಭಗವಂತನ ಕಪಿಲ ರೂಪಿಯಾಗಿ ನೈವೇದ್ಯ ಪದಾರ್ಥಗಳನ್ನ ನೋಡುತ್ತಾನೆ ಅಂತ ಅನುಸಂಧಾನ ಮಾಡಬೇಕು ಅಂತ ಈ ತರ ಅಷ್ಟು ಸೂಕ್ಷ್ಮವಾದ ವಿಷಯಗಳನ್ನ ಹೇಳಿದ್ದಾರೆ ಆಚಾರಶೀಲರಲ್ಲಿ ಆಚಾರಶೀಲರಾಗಿ ಯಾರೋ ಬಂದರೆ ಅವರಲ್ಲಿ ಕಪಿರೂಪಿ ಪರಮಾತ್ಮ ಕಪಿಲ ಅಂತ ಚಿಂತನೆ ಮಾಡು ಕಪಿಲ ಕಪಿಲ ಎಂದು ಪ್ರಾತಃ ಕಾಲದಲ್ಲಿದ್ದು ಸ್ಮರಿಸುವ ಮಾನರಿಗೆ ಅಪಜಯ ಮೊದಲಾದ ಕ್ಲೇಶಗಳೊಂದಿಲ್ಲ ಅಂತ ನೋಡಿ ಕಪಿಲ ಕಪಿಲ ಎಂದು 7 ಬಾರಿ ಹೇಳಬೇಕು ಅಂತ ಬೆಳಗ್ಗೆದ್ದರೆ ಅವನ ಕುಲವನ್ನು ಉದ್ಧಾರ ಮಾಡ್ತಾನಂತೆ ಭಗವಂತ ಅಂತ ಹೇಳಿ ಅಷ್ಟು ಸುಲಭವಾದ ಮಾರ್ಗವನ್ನು ಕೊಟ್ಟಿದ್ದಾನೆ ಇಂಥ ಭಗವಂತನ ನಾಮ ಯಾವಾಗಲೂ ಹೇಳಬೇಕು ಎಲ್ಲಿ ನೋಡಿದರೂ ಆ ಭಗವಂತನ ನಾಮವನ್ನು ಚಿಂತನೆ ಮಾಡಬೇಕು ಏ ಒಂದು ಸ್ಥಿತಿಯಲ್ಲಿನೂ ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರಲ್ಲ ಕಷ್ಟ ಬಂದರೆ ಇಲ್ಲ ಸಂತೋಷವಾಗಿ ಹೆಚ್ಚಾಗಿ ಸಂತ ಎಂಜಾಯ್ಮೆಂಟ್ ಇದಾವೆ
ದಾಸರು ಹೇಳ್ತಾರೆ, ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮದಿಕೆಟ್ಟಿರಲಿ, ಕೃಷ್ಣ ಕೃಷ್ಣ ಎಂಬ ನಿನ್ನ ನಾಮ, ನಾರಾಯಣ ನಿಮ್ಮ ನಮ್ಮ ನಾಮ ನಾಲಿಗೆಗೆ ಬರಲಿ. ಅತ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣಯೇವ ಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖಕ್ಷಮಿ. ಯಾರು ಭಗವಂತ ಹೇಳ್ತಾನೆ, ಯಾರು ನನಗೆ ಪ್ರಿಯವಾದ ಭಕ್ತ ಅಂದರೆ ಯೋಮದ್ ಭಕ್ತ ಸಮೇ ಪ್ರಿಯ, ಯಾರು ಸುಖ ದುಃಖ ಸಮದುಃಖ ಸುಖಕ್ಷಮಿ ಅಂತ. ಸುಖವನ್ನು ದುಃಖವನ್ನು ಸಮವಾಗಿ ನೋಡುವವ. ಹೇಗೆ ಸಮವಾಗಿ? ಭಗವಂತನ ನಾಮ ಸಂಕೀರ್ತನವನ್ನ ಸುಖದಲ್ಲಿನ್ನು ದುಃಖದಲ್ಲಿನೂ ಮಾಡುವವ ಅಂತ ಹೇಳ್ತಾನೆ. ಅದಕ್ಕೋಸ್ಕರವಾಗಿ ನೋಡಿ, ಏನೊಂದೇ ದುಃಖಗಳು ಬರಲಿ, ವ್ಯಾಧಿಗಳು ಬರಲಿ, ಏನೊಂದೇ ವಿಘ್ನಗಳಾಗಲಿ, ಜಗನ್ನಾಥಾಸರು ಹೇಳ್ತಾರೆ ವಿಘ್ನೇಶ್ವರನಲ್ಲಿ ಒಂದು ಪ್ರಾರ್ಥನೆ ಸ್ವಾಮಿ ನಿಮ್ಮತ್ತಲ್ಲಿ. ನೀವು ವಿಘ್ನ ರಾಜರಾಗಿದ್ದಿರಿ, ವಿಘ್ನವನ್ನು ಪರಿಹಾರ ಮಾಡುವವರು, ವಿಘ್ನವನ್ನು ಕೊಡುವವರು ಅಂತ. ಯಾರಿಗೆ? ದುಷ್ಟ ಜನರಿಗೆ ವಿಘ್ನವನ್ನು ಕೊಡುವವರು, ಸಜ್ಜನರಿಗೆ ವಿಘ್ನವನ್ನು ಪರಿಹಾರ ಮಾಡುವವರು. ನನಗೆ ಬರುವಂತಹ ವಿಘ್ನಗಳನ್ನು ನೀವು ಪರಿಹಾರ ಮಾಡುತ್ತೀರಿ, ಆದರೆ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಲಂದ್ರೆ ಪರವಾಗಿಲ್ಲ, ಒಂದು ವಿಘ್ನ ಅದು ಬರಬಾರದು ಅಂತ ಹೇಳ್ತಾರೆ. ಏನು ಅಂತ ನೋಡೋಣ. ಕಡು ಕರುಣಿ ನೀನಂದರಿದು ಹೇರೊಡಲೆ ನಮಿಸುವೆ ನಿನ್ನಡಿಗೆ, ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರು ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿದೆ ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಹರಿಕಥಾಮೃತ ಗಳ ಕರುಣದಿಂದ ಮನಿತು ಕೇಳುವೆ ಪರಮ ಭಗವತ್ ಭಕ್ತರಿ ಧನಾದರದಿ ಕೇಳುವುದು. ನಡು ನಡುವೆ ಬರು ದಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸಲ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಏನೊಂದೇ ವಿಘ್ನಗಳು ನಡು ನಡುವೆ ಬರಲಿ ಸ್ವಾಮಿ, ಆದರೆ ಒಂದು ವಿಘ್ನ ನೀವು ಪರಿಹಾರ ಮಾಡಬೇಕು. ಏನು ವಿಘ್ನ? ಆ ವಿಘ್ನವನ್ನು ಪರಿಹಾರ ಮಾಡಿ ನಡು ನಡುವೆ ಬರೋ ದಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸನ್ನಿಂದ ಪ್ರತಿ ದಿವಸದಲ್ಲಿ ಅಂತ. ಪ್ರತಿ ದಿವಸಲಿ ಆ ಭಗವಂತನ ನಾಮ ಎಂಬ ಆ ಒಂದು ಸಾಧನೆಯನ್ನು ಬಿಡಬಾರದು ಸ್ವಾಮಿ, ಆ ವಿಘ್ನ ನನಗೆ ಕೊಡಬಾರದು ಅಂತ ಜಗನ್ನಾಥದಾಸರು ವಿಘ್ನೇಶ್ವರ ಸಂಧಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇಂಥ ಭಗವಂತನ ನಾಮವನ್ನು ಹೇಳಬೇಕಾದರೆ ಪುರಂದರದಾಸರು ಹೇಳಿದ್ದಾರೆ, ವಿಜಯದಾಸರು ಜಗನ್ನಾಥದಾಸರು ಹೊಗಳಿದ್ದಾರೆ. ಅಂತ ದೊಡ್ಡವರು ಮಾತ್ರ ಅಲ್ಲ, ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳು ಕೊಂಡಾಡುತ್ತಾರೆ ಭಗವಂತನನ್ನ. ಸತ್ಯದೋಗದಲ್ಲಿ ಬ್ರಹ್ಮದೇವರು ವೇದಗಳಿಂದ ಸ್ತೋತ್ರವನ್ನು ಮಾಡುತ್ತಾರೆ. ಅಂತ ಲಕ್ಷ್ಮೀ ಬ್ರಹ್ಮ ರುದ್ರಾದಿ ದೇವತೆಗಳು ಸ್ತೋತ್ರ ಮಾಡುವಂತಹ ಭಗವಂತನನ್ನ ನಾವು ಸ್ತೋತ್ರ ಮಾಡುತ್ತೇವೆ ಅಂತ ಹೇಳಿದರೆ ಎಷ್ಟು ದೋಷಗಳು, ದೋಷಗಳೇ ಪೂರ್ತಿಯಾಗಿದೆ. ಒಂದು ಪ್ರವಚನ ಮಾಡಿದರೆ ಅಲ್ಲಿ 99 ಪಾಲು ದೋಷಗಳೇ ಇದೆ. ಅಲ್ಲಿ 1% ಅಲ್ಲಿ ಪುಣ್ಯಗಳ ಮಾತಿದ್ರೆ ಆಶ್ಚರ್ಯ. ಅರೆ ಭಗವಂತ ಕೇಳ್ತಾನೆಯೋ, ಹೇಳ್ತಾನೆ ಅಂತಾರೆ. ಹೇಗೆ? ಒಂದು ತಾಯಿ ತನ್ನ ಮಗು, ಪುಟ್ಟ ಮಗು, ಅಮ್ಮ ನನಗೆ ಪಪ್ಪು ಮಮ್ಮು ಅಂತ ಹೇಳುತ್ತೆ. ಸಾರು ಅಂತ ಹೇಳಿದ್ರೆ ಸಾರು ಬರಲ್ಲ, ಸಾವು ಸಾವು ಅಂತ ಹೇಳುತ್ತೆ. ಕಾಕ ಹೇಳಿದ್ರೆ ಕಾ ಬರೋಲ್ಲ, ತಾತ ತಾತ ನನ್ನ ಮಗ ಕಾಕ ಕರೆಯುತ್ತೆ ಅಂತ ಹೇಳ್ತಾನೆ. ಮೆಚ್ಚುತ್ತಾಳೆ ತನ್ನ ಮಗನ ಮಾತನ್ನ. ಜಗನ್ನಾಥಾಸರು ಹೇಳ್ತಾರೆ, ತಾಯಂತೆ ಭಗವಂತ ಕೇಳ್ತಾನಪ್ಪ. ಬಾಲಕನ ಕಲ ಭಾಷ ಜನನಿಯು ಕೇಳಿ ಸುಖ ಪಡುವಂತೆ ಲಕ್ಷ್ಮಿ ಲೋಲ ಭಕ್ತರ ಮಾಡುತಿಗ ಸಂಸ್ತುತಿಗೆ ಹೆಕ್ಕುವನು ಅಂತ. ಬಾಲಕನ ಕಲಭಾಷೆ ಕೇಳಿ ಹೇಗೆ ತಾಯಿ ಸಂತೋಷ ಪಡ್ತಾಳೆಯೋ ಆ ಥರ ನಮ್ಮ ಸ್ತೋತ್ರವನ್ನು ಕೇಳ್ತಾನೆ ಭಗವಂತ, ಆ ಸ್ತುತಿಗೆ ಹೆಕ್ಕುತ್ತಾನೆ ಭಗವಂತ. ಅಂತ ಭಗವಂತನನ್ನ ಹರಿದಾಸರು ಕರೆದರೆ, ಹೇಳಿದ್ರು ದಾಸರು, ಹರಿದಾಸರು ಕರೆದರೆ ತಿಮ್ಮಪ್ಪ ಇಲ್ಲಿಂದ 3 hours ಟ್ರಾವೆಲ್ ಟೈಮ್, ತಿರುಪತಿ 3 hours ಇಲ್ಲ ಸ್ವಾಮಿ, ನೀವು ಇಲ್ಲಿಂದ ಫಾರಿನ್ ಸಮುದ್ರ ತಾಂಟೀರಿ, ಬೇರೆ ಲೋಕದಲ್ಲಿ ಇರಿ, ಹರಿದಾಸರು ಕರೆದರೆ ಎಲ್ಲಿದ್ದರೂ ಬರುತ್ತಾನೆ ಅಂತ ವಿಜಯದಾಸರು ಹೇಳ್ತಾರೆ. ಪರಶೇಷಗಿರಿಯಲ್ಲಿ ನಿರುತನಿ ಇರುವಿ, ಹರಿದಾಸರು ಕರೆದರೆ, ಹರಿದಾಸರು ಕರೆದರೆ ಎಲ್ಲಿದ್ದರು ಬರುವಿ, ರಂಗ ಮಾರೈ ಶ್ರೀನಿವಾಸ ಭಕ್ತರ ಮನೆಗೆ ತೋರೈಯ ನಿನ್ನ ಪಾದ ತೋಯ ಜಾಂಬಕನೇ ರಂಗ ಮಾರೈಯ.
ವೆಂಕಟೇಶ ಗಿರಿಯಲ್ಲಿ ನಿರತಾ ನಿಂತಿರುವಿ, ಹರಿದಾಸರು ಕರೆದರೆ ಎಲ್ಲಿದ್ದರೂ ಬರೀರಿ ಅಂತಾರೆ. ಇಷ್ಟು ಸಜ್ಜನರು ಹರಿದಾಸರು ಕರೆದಿದ್ದಾರಲ್ಲ, ದಿಂಬಪ್ಪ ಎಲ್ಲಿದ್ದಾನೆ ಅಂತ ಕೇಳಿದ್ರು ಅವರು. ಇಲ್ಲಿದ್ದಾನೆ ಅಂತ ಹೇಳಬೇಕು. ಇಲ್ಲಿ ರಾಯರಿದ್ದಾರೆಂದರೆ ಸಮಸ್ತ ಗುರು ಪರಂಪರೆ ಇಲ್ಲಿದೆ, ಸಮಸ್ತ ಗುರು ಪರಂಪರೆ ಇದರ ಎಲ್ಲಾ ದೇವತೆಗಳು ಇಲ್ಲಿದ್ದಾರೆ. ಎಲ್ಲಾ ದೇವತೆಗಳು ಇಲ್ಲಿದ್ದಾರೆ ಅಂದ್ರೆ ಭಗವಂತ ಇದ್ದಾನೆ. ಸಾಧು ಸಜ್ಜನರ ಸಂಘ ಒಂದು ಸ್ನಾನ ಅಂತ ಹೇಳಿದರು. ಸಾಧು ಸಜ್ಜನರ ಸಂಘ ಸೇರಿದರೆ ಅಲ್ಲಿ ಗಂಗಾದಿ ತೀರ್ಥಗಳು ಸನ್ನಿಧಾನ ಆಗತ್ತೆ. ಯಾತಕ್ಕೆ ಅಂದ್ರೆ ಭಗವಂತ ಅಲ್ಲಿದ್ದಾನೆ ಅಂತ. ಭಗವಂತನ ನಾಮವನ್ನ ಹೇಳುತ್ತೇವಲ್ಲ, ಅದು ಏನು ಫಲಸ್ವಾಮಿ? ನೀವು ಹೇಳು ಹೇಳು ಹೇಳಿದ್ರಿ ಅಂತ ಮೋಕ್ಷ ಸಿಗತ್ತೆ, ಊಟ ಸಿಗತ್ತೆ ಅಂತ. ನಮಗೆ ಅದೇ ಪಾಡು, ಮೋಕ್ಷ ಬರೋದು ನಾವು ಹೇಗೆ ನೋಡೋತೋ ಅಂತ ಗೊತ್ತಿಲ್ಲ. ಈತ ಊಟ ಪಾಡೇನು ಸ್ವಾಮಿ? ಆಚಾರ್ಯರು ಕೃಷ್ಣಾಮೃತ ಮಹಾನವ ತಿಳಿಸಿಕೊಟ್ಟಿದ್ದಾರೆ. ಏನೊಂದು ಭಗವಂತನ ನಾಮ ಕೇಳಿ ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿ ಎರಡು ಕೊಡುತ್ತೆ ಅಂತ. ಹಾಸ್ಪಿಟಲ್ ಹೋಗಿತ್ತು, ರೋಗ ಪರಿಹಾರ ಆಗತ್ತೆ. ಅನಿಷ್ಟ ನಿವೃತ್ತಿ ದುಡ್ಡು ಸಿಗತ್ತೆಯ? ದುಡ್ಡು ಹೋಗುತ್ತಲ್ಲಿ. ಆಫೀಸಲ್ಲಿ ಕೆಲಸ ಮಾಡ್ತೇವು, ಸಂಬಳ ಕೊಡ್ತಾನೆ, ರೋಗ ಪರಿಹಾರ ಮಾಡ್ತಾನೆಯ? ಇಷ್ಟಪ್ರಾಪ್ತಿ ನಿಮಗೆ ದುಡ್ಡು ಕೊಡ್ತಾನೆ. ಅನಿಷ್ಟ ನಿವೃತ್ತಿ ನಮ್ಮ ಮಾಲಕ ಹೋಗೋದಿಲ್ಲ. ಆದರೆ ಭಾಗವತ ಹೇಳತ್ತೆ ಎರಡು ಮಾಡುತ್ತೆ ಅಂತೆ. ಹೆಂಗೆ ಅಂದ್ರೆ ಊಟ ತುತ್ತು ತುತ್ತಿ ತಿನ್ನದರೆ ಅಸುಬುಂಬ ದುಃಖ ಪರಿಹಾರ ಆಗತ್ತೆ, ಹೊಟ್ಟೆ ತುಂಬಿದ್ದು ಆನಂದ ಸಿಕ್ಕತ್ತಂತೆ. ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿ ಭಗವಂತ ನಾಮ ಹರಿನಾಮ ಸಂಕೀರ್ತನ ಎರಡು ನೀಡತ್ತೆ. ಆತ್ತ ವಿಷನ್ನಾಹ ರೋಗೇಶು ವ್ಯಾಧಿಷು ವರ್ತಮಾನಾಹ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ ವಿಮುಕ್ತ ದುಃಖ ಸಿಕ್ಕಿಡೋ ಭವಂತು. ನಾರಾಯಣ ಶಬ್ದ ಮಾತ್ರವೇ ಎಲ್ಲಾ ದುಃಖಗಳನ್ನ ಪರಿಹಾರ ಮಾಡುತ್ತೆ ಅಂತ ಸ್ಪಷ್ಟವಾಗಿ ಆಚಾರ್ಯರು ಕೃಷ್ಣಾಮೃತ ಮಹಾನಲ್ಲಿ ತೋರಿಸಿಕೊಟ್ಟಿದ್ದಾರಲ್ಲ. ಅನಿಷ್ಟ ನಿವೃತ್ತಿ ಆಗತ್ತೆ, ಇಷ್ಟಪ್ರಾಪ್ತಿ. ಸ್ವಾಮಿ ದಾನಫಲ ಸ್ನಾನಫಲ ಸ್ನಾನ ಮಾಡಬೇಕು, ಹೋಗೋಕ್ಕಾಗೋದಿಲ್ಲ. ಕೊರೋನಾ ಸಮಯ ಎರಡು ವರ್ಷ ಲಾಕ್ಡೌನ್ ಆಗಿದೆ. ದಾನ ಮಣಮಣೆಗೆ ಹೋಗೋದಿಲ್ಲ, ಮೋಡ್ರ ಬಾಯ ಬಾಯಿ ಮುಚ್ಚಿಕೊಂಡಿದ್ದಾರೆ, ಅಂಜಿಕೊಂಡು ಏನು ಮಾಡೋಕ್ಕಾಗೋದಿಲ್ಲ. ಶಾಸ್ತ್ರ ಹೇಳ್ತಾರೆ ಹರಿನಾಮ ಸಂಕೀರ್ತನ ಹೇಳಿದರೆ ಎಲ್ಲ ಪಾಪಗಳು ಪರಿಹಾರ. ಕಲಿಕಲ್ಮಷ ಮಧ್ಯುಕ್ತಂ ನರಕಾರ್ತಿ ಪ್ರದಮೃಣಾಂ ಪ್ರಯಾತಿ ವಿಲಯಂ ಸತ್ಯ ಸಕೃತ್ ಸಂಕೀರ್ತತೆ ಅಚ್ಯುತೆ ಅಂತ. ಒಂದು ಬಾರಿ ಅಚ್ಯುತನ ನಾಮ ಹೇಳಿದರೆ ನರಕದಲ್ಲಿ ಬೀಳುವಂತಹ ಪಾಪಗಳು ಪರಿಹಾರ ಆಗತ್ತೆ. ಅವರ ಆಚಾರ್ಯ ಹೇಳ್ತಾರೆ ಇದು ಪಾಪ ಪರಿಹಾರಕ್ಕೆ. ಹರಿ ಎಂಬ ಎರಡಕ್ಷರವನ್ನು ನಾಳಿಯಲ್ಲಿ ಇಟ್ಟುಕೊಂಡ್ರೆ ಕುರುಕ್ಷೇತ್ರೇಣ ಕಿಂ ತಸ್ಯ ಕಿಂ ತಸ್ಯ ಪುಷ್ಕರೇಣ ಕಿಂ ಜಿಹ್ವಾಗ್ರೇ ವರ್ತದೆ ಯಸ್ಯ ಹರಿರಿತ್ಯಕ್ಷರದ್ವಯಂ ಅಂತ. ನಾಳಿಯಲ್ಲಿ ಹರಿ ಎಂಬ ಎರಡಕ್ಷರ ಇಟ್ಟುಕೊಂಡವರಿಗೆ ಕುರುಕ್ಷೇತ್ರ ಕಾಶಿ ಪುಷ್ಕರ ಯಾತಕ್ಕೆ ಅಂತ ಕೇಳ್ತಾರೆ ಆಚಾರ್ಯರು. ಯಾತಕ್ಕೆ ಅಂದರೆ ಗಂಗಾದಿ ಸಕಲ ತೀರ್ಥಗಳ ಪುಣ್ಯವನ್ನ ಹರಿನಾಮ ಸಂಕೀರ್ತನ ನಮಗೆ ನೀಡುತ್ತೆ ಅಂತ ಪುರಂದರದಾಸರು ಹೇಳ್ತಾರೆ. ವ್ಯಾಳ ವ್ಯಾಳಕ್ಕೆ ಎಚ್ಚರಿಕೆಯ ಕೊಡುವುದು ಹರಿಯ ನಾಮ. ಜಾಲಿಗೆ ಹೊನ್ನು ತುಂಬಿಟ್ಟಂತೆ ಕಾಣಿರೋ ಹರಿಯ ನಾಮ. ಕಾಲನ ದೂತಳಿಗಳು ಬಿಸಬೇಕು ಹರಿಯ ನಾಮ. ಲೋಲ ಶ್ರೀಪುರಂದರ ವಿಠಲರಾಯನ ಹರಿಯೆಂಬೋದೇ ಲಗ್ನ ಫಲವು, ಹರಿಯೆಂಬೋದೇ ಸ್ಥಿರ ಫಲವು, ಹರಿಯೆಂಬೋದೇ ತಾರಾಫಲವು, ಹರಿಯೆಂಬೋದೇ ಚಂದ್ರಫಲವು, ಹರಿಯೆಂಬೋದೇ ವಿದ್ಯಾಫಲವು, ಹರಿಯೆಂಬೋದೇ ದ್ರವ್ಯ ಫಲವು, ಹರಿ ಲಕ್ಷ್ಮೀಪತಿ ಪುರಂದರ ವಿಠಲನೆ ಫಲವಯ್ಯ ಸರ್ವ ಸುಜನರಿಗೆ ಅಂತ ಪುರಂದರದಾಸರು ಹೇಳ್ತಾರೆ. ಅಂತ ಭಗವಂತನ ಹರಿನಾಮ ಸಂಕೀರ್ತನವನ್ನು ಮಾಡಿದರೆಯೇ ದಾನಫಲ ಸ್ನಾನಫಲ ಯಾಗಫಲ ಎಲ್ಲ ಫಲಗಳನ್ನು ಭಗವಂತ ನೀಡ್ತಾನೆ ಅಂತ. ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಇಂದಿರೇಶರ ಧ್ಯಾನವೇ ಗಂಗಾ ಸ್ನಾನ ಅಂತ ಪುರಂದರದಾಸರು ಹೇಳ್ತಾರೆ. ಅಂತ ಭಗವಂತನ ನಾಮವನ್ನ ರುದ್ರದೇವರು ಹೇಳ್ತಾರೆ. ರಾಮ 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 ಎಂದು ಮೂರು ಬಾರಿ ಹೇಳಿದರೆ ರಾಮರಾಮ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಪಾರ್ವತಿ ದೇವಿಯರು ಕೇಳಿದಾಗ
ವಿಷ್ಣು ಸಹಸ್ರನಾಮ ಹೇಳಲಿಕ್ಕಾಗದರೆ ಇದ್ದರೆ ಏನು ಮಾಡಬೇಕು ಅಂತ ರಾಮ 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 ಎಂದ ಭಕ್ತಿಯಿಂದ ಹೇಳಿದರೆ ವಿಷ್ಣು ಸಹಸ್ರನಾಮದ ಫಲ ಅಂತ ವ್ಯಾಸರಾಜರು ಇಲ್ಲಿ ಹೇಳ್ತಾರೆ. ನೀವು ಕೃಷ್ಣ 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 ಎಂದು ಮೂರು ಬಾರಿ ಹೇಳಿ ಸಂತುಷ್ಟನಾಗಿ ಮುಕ್ತಿ ಕೊಟ್ಟು ಮಿಕ್ಕ ಭಾರ ಹೊರುವನು ಕೃಷ್ಣ 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 ಎಂದು ಮೂರು ಬಾರಿ ನೆನೆಯೋ. ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿರೋ ಮಕರ ಕುಂಡಲ ಧರನ ನಾಮಕ್ಕೆ ಕರಿಯಿಲ್ಲವೋ ಕೃಷ್ಣ 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 ವ್ಯಾಧಿಗಳ ಪರಿಹಾರ, ಪಾಪಗಳ ಪರಿಹಾರ, ದಾನಫಲ, ದ್ರವ್ಯ ಫಲ, ಮನೆ ಬಾಗಿಲು, ಮಕ್ಕಳು, ವಿವಾಹ, ಈ ಫಲ ಎಲ್ಲ ಏನು ಸ್ವಾಮಿ? ಲೌಕಿಕದ ಫಲಗಳು. ಮೋಕ್ಷವನ್ನೇ ಕೊಡುವಂಥ ಭಗವಂತನಿಗೆ ಈ ಫಲಗಳೆಲ್ಲ ಏನು ಆಶ್ಚರ್ಯವೋ? ವಿಜಯದಾಸರು ಹೇಳ್ತಾರೆ, ನಿನ್ನ ಉಳುಮೆಯಿಂದ ಅಂತ. ವೈದಿಕ ಪದವಿಯ ಕೊಡುವನಿಗೆ ಲೌಕಿಕ ನೈರಿಸುವರು ಮಹಾಖ್ಯಾತಿ ಮೈದೂನಗೊಲಿದ ಶ್ರೀ ವಿಜಯ ವಿಠಲ ನಿನ್ನ ಮೈದೂನಗೊಲಿದ ಶ್ರೀ ವಿಜಯ ವಿಠಲ ನಿನ್ನ ಪಾದ ಸಾಕ್ಷಿ ಅನುಭವವೋ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನಿಸುವರು ಮಹಾರಾಯ ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನಿಸುವರು ಮಹಾರಾಯ. ಅಂತ ಭಗವಂತನ ನಾಮ, ಆ ಭಗವಂತನ ನಾಮ ಹೇಳಿದರೆಯೇ ಮೋಕ್ಷವನ್ನು ನೀಡುತ್ತಾನೆ ಅಂತ ರಂಗನನ್ನು ವ್ಯಾಸರಾಜರು ಹೇಳುತ್ತಾರೆ. ರಂಗ ಬಂದ, ಎಂಥ ರಂಗ ಬಂದ ನೋಡಿ! ಆ ಭಗವಂತನ ಗುಣಗಳನ್ನು, ಭಗವಂತನ ನಾಮವನ್ನು ಹೇಳಿದರೆಯೇ ಮೋಕ್ಷವನ್ನು ನೀಡುವಂತ ಭಗವಂತ ಬಂತಾನೆ ಅಂತ. ಉದಧಿ ಸಂಚಾರ ಗುಣ ಗಂಭೀರ ನವನೀತ ದಧಿ ಭಾಂಡ ಚೋರರು ಮನೋಹರ ಉದಧಿ ಸಂಚಾರ ಗುಣ ಗಂಭೀರ ನವನೀತ ದಧಿ ಭಾಂಡ ಚೋರರು ಮನೋಹರ ಮನನ ಗೋಪಾಲನ ಭಜಿಸುವ ಭಕ್ತರ ಮನನ ಗೋಪಾಲನ ಭಜಿಸುವ ಭಕ್ತರ ಹೃದಯದೊಳಗೆ ನಿಂದು ಪದವಿಯ ಕೊಡುವ ರಂಗ ಬಂದ ಮನನ ಗೋಪಾಲನ ಭಜಿಸುವ ಭಕ್ತರ ಹೃದಯದೊಳಗೆ ನಿಂದು ಪದವಿಯ ಕೊಡುವ ರಂಗ ಬಂದ ಬೃಂದಾವನದ ಕೊಳಲಿನ ಧ್ವನಿ ಬಲು ಚಂದ ನಂದ ಗೋಪಿಯರ ತಂದ ಮುಕುಂದ ಸುಂದರಿಯರ ಆನಂದಾರವಿಂದ ರಂಗ ಬಂದ ಬೃಂದಾವನದಿಂದ ಆ ಇಂಥ ಭಗವಂತನ ನಾಮ
ಅದುವೆ ನಮಗೆ ಬಲವಾಗಿದೆ. ಗ್ರಹಗಳ ಕಾಟ ಅಂತ ಕಷ್ಟಪಡ್ತೇನೆ ಸ್ವಾಮಿ, ಜನ್ಮ ಜನ್ಮಾದಿಗಳು ಮಾಡಿದ ಪಾಪಗಳು ಆ ಪಾಪಗಳಿಗೆ ಅನುಸರಣೆಯಾಗಿ ಭಗವಂತ ಅಲ್ಲಿ ಆಜ್ಞೆಯನ್ನು ಮಾಡ್ತಾನೆ. ಆದರೆ ಆ ಗ್ರಹಗಳಿಗೇನು ಬಲ ಕೊಡುವವ ಯಾರು? ರವಿಚಂದ್ರ ಬುಧ ನೀನೇ, ರಾಹುಕೇತು ನೀನೇ, ಕವಿ ಗುರು ಶನಿಯು ಮಂಗಳನು ನೀನೇ, ದಿವರಾತ್ರಿಯೂ ನೀನೇ, ನವವಿಧಾನವು ನೀನೇ, ಭವರೋಗ ಹರ ನೀನೇ, ವೇಷಜನು ನೀನೇ, ಸಕಲ ಗ್ರಹ ಬಲ ನೀನೇ, ಸರಸಿಜಾಕ್ಷ. ಎಲ್ಲ ಗ್ರಹಗಳಿಗೆ ಬಳಗೊಡುವಂತ ಭಗವಂತ ರವಿಚಂದ್ರ ಬುಧ ನೀನೇ ಅಂದ್ರೆ ನೀನೇ ರವಿ ಇಲ್ಲ, ಅದು ಜೀವ ಜೀವ ಭೇದಕ್ಕೆ ಅನುಕೂಲವಲ್ಲ, ಜೀವ ಪರಮಾತ್ಮ ಭೇದದಲ್ಲಿ ಸ್ಪಾಯಿಲ್ ಆಗತ್ತೆ. ರವಿ ನೀನೇ ಅಲ್ಲ, ರವಿ ಒಳಗೆ ನೀನೇ. ದಾಸರು ಹೇಳ್ತಾರೆ ಆ ಗ್ರಹಗಳಿಗೆ ಬಡ ಕೊಡುವವ ನಮಗೆ ಬಲ ಅವನೇ ಅಂತಾರೆ. ನಮಗೆ ಬಲ ಏನು? ನಿನ್ನ ನಾಮವೇ ಬಲ ಅಂತ. ಕರಿಮಗರಿಗೆ ಸಿಕ್ಕಿ ಮುರಗಿಡುತ್ತಿರುವಾಗ ಆದಿ ಮೂಲ ಎಂಬೋ ನಾಮವೇ ಕಾಯ್ತೋ, ನೀನ್ ಯಾಕೋ ನಿನ್ನ ಹಂಗ್ಯಾಕೋ. ಯಾಣೆ ಮೊಸಳೆಯಲ್ಲಿ ಕಷ್ಟಪಡ್ತಾ ಇತ್ತಲ್ಲ, ಆಗ ಅವನ ಕಾಯ್ತ ಯಾರಪ್ಪ? ಆದಿಮೂಲ ಎಂಬ ನಿನ್ನ ನಾಮ. ಆ ಕಾಣಗದಲ್ಲಿ ಧ್ರುವರಾಜ ಮೃಗಗಳು ಮಳೆ ಬಿಸಿಲಲ್ಲಿ ಕಷ್ಟಪಡ್ತಾ ಇದ್ದಲ್ಲ, ಆಗ ಅವನ ರಕ್ಷಣೆ ಮಾಡಿದ್ದು ಯಾರು? ಆ ಧ್ರುವರಾಯ ಅಡವಿಗೆ ಪೋವಾಗ ವಾಸುದೇವ ಎಂಬೋ ನಾಮವೇ ಕಾಯ್ತೋ. ಪ್ರಹ್ಲಾದನನ್ನ ಹಿರಣ್ಯಕ ಬೆಂಕಿಯಲ್ಲಿ ಇಟ್ಟಾಗ, ಮಳೆಯಿಂದ ಬಿಸಾಟಿದ್ದಾಗ, ಸಮುದ್ರದಲ್ಲಿ ಹಾಕಿದಾಗ, ವಿಷ ಕೊಟ್ಟಾಗ ರಕ್ಷಣೆ ಮಾಡಿದ್ದು ಯಾರ ಸ್ವಾಮಿ? ನರಹರಿ ಎಂಬ ನಾಮವೇ ಕಾಯ್ತು. ಸಭೆಯಲ್ಲಿ ದ್ರೌಪದಿಯನ್ನ ಮಾಡಭಂಗ ಮಾಡಲಿಕ್ಕೆ ಹೊರಟಿದ್ದಾಗ ರಕ್ಷಣೆ ಮಾಡಿದ್ದು ಯಾರು ಸ್ವಾಮಿ? ಬಾಳಯ ಸಭೆಯಲ್ಲಿ ಸಿರಯ ಸೇಳಿವಾಗ ಕೃಷ್ಣ ಕೃಷ್ಣ ಎಂಬೋ ನಾಮವೇ ಕಾಯ್ತೋ. ಸುಂದರಕಾಂಡದಲ್ಲಿ ಕೇಳ್ತೇವು ಆ ಕಪಿಗಳೆಲ್ಲ ಮುಂದರ ದಾರಿ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಕೇಳಿದಾಗ ಅವರಿಗೆ ಏನ್ ನಾಮ ಕಾಯ್ತು? ರಾಮ ರಾಮ ಎಂಬ ಎರಡು ಅಕ್ಷರ ಅಂತ. ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಫಲಹೇತು ಸುಗನರ. ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಫಲಹೇತು ಸುಗನರ. ರಾಮ ಇಂಥ ಸುಲಭವಾದ ಭಗವಂತನ ನಾಮ, ಉದ್ಧಾರ ಮಾಡುವಂತ ನಾಮ, ಈಗ ಪರಂಗಳಲ್ಲಿ ಸುಖ ಕೊಡುವಂತ ಭಗವಂತನ ನಾಮ ಇರುವಂತಹ ಸಮಯದಲ್ಲಿ ನಾವು ಅದನ್ನು ಭಗವಂತನ ನಾಮ ಹೇಳೋದಿಲ್ಲವೇ? ಹರಿ ಎಂಬ ಎರಡಕ್ಷರ ಇರೋ ಸಮಯದಲ್ಲಿ ನೀವು ಹೇಳೋದಿಲ್ಲವೇ ಅಂತ ಆಚಾರ್ಯರು ಕೃಷ್ಣಾಮೃತ ಮಹಾನವನಲ್ಲಿ ಕೇಳುತ್ತಾರೆ. ಆದರೆ ನಮ್ಮ ಸ್ಥಿತಿ ಹೆಂಗಿದೆ ನೋಡಿ, ನಾವು ಪಾಪಿಷ್ಠರು. ಆದರೆ ಭಗವಂತ ಹೆಂಗೆ ಉದ್ಧಾರ ಮಾಡ್ತಾನೆ, ಭಗವಂತನಲ್ಲಿ ಹೆಂಗೆ ಪ್ರಾರ್ಥನೆ ಮಾಡಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ ನಮ್ಮ ಆಚಾರ್ಯರು, ನಮ್ಮ ಶಾಸ್ತ್ರಗಳೆಲ್ಲ. ಪಾಪೋಹಂ ಪಾಪ ಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಗಿ ಮಾಂ ಕೃಪಯಾ ಕೃಷ್ಣ ಶರಣಾಗತ ವತ್ಸಲ, ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷರಕ್ಷರ ಮಾಪತೆ. ಪಾಪಕರ್ಮಗಳನ್ನೇ ಮಾಡಿ ಪಾಪಾತ್ಮನಾಗಿರುವಂಥ ನಾವು ಭಗವಂತನ ನಾಮ ಹೇಳಿದರೆ ನಮ್ಮ ಉದ್ಧಾರ ಮಾಡ್ತಾನೆಯೋ? ನದಿ ಡೊಂಗಾದರೆ ನೀರು ಡೊಂಗು, ನದಿ ಕೋಣೆಯಾಗಿ ಹೋಗಬಹುದು, ನೀರು ರುಚಿಯಾಗಿರುತ್ತಲ್ಲ. ಹಾವು ಡೊಂಗಾದರೆ ವಿಷ ಡೊಂಗು, ಹಾವು ಡೊಂಗಾಗಿರ್ಬೋದು ವಿಷ ಹೆಂಗಿದೆ. ಹಾಕಲು ಡೊಂಗಾದರೆ ಹಾಲು ಡೊಂಗು, ಹಾಕಲು ಊಣವಾಗಿರ್ಬಹುದು, ಹಾಕಲು ರುಚಿ ಮಾರುತ್ತೀಯ ಸ್ವಾಮಿ. ನಾ ಡೊಂಗು ಸ್ವಾಮಿ,
ನಿನ್ನ ಪಾಪಗಳನ್ನು ಮಾಡಿ ಮಾಡಿ ಜನ್ಮ ಜನ್ಮಾವಧಿಗಳು ಮಾಡಿದ ಪಾಪಗಳು ಅಜ್ಞಾನ ಆಚಾರ ವಿಚಾರ ಇಲ್ಲದಂತೆ ಮಾಡಿದ ನಾಳು ಇದ್ದಾನೆ ಆದರೆ ನಿನ್ನ ನಾಮ ನನ್ನ ನಾಳಿಗೆಯಲ್ಲಿ ಬರ್ತಲ್ಲ ನಾಡೊಂದು ಉದ್ಧಾರವನ್ನು ಮಾಡಿ ಅಂತ ನನ್ನ ದಾಸರು ನರಹರಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ ನಾನು ಮಾಡಿದ ಪಾಪಗಳು ಇಂಗಿದೆ ಪರಮ ಪಾಪಿಷ್ಠ ನಾನು ಉದ್ಧಾರ ಮಾಡು ಅಂತ ಬಾದರಾಯಣ ಕೃತ ಭಾಗವತ ಕೇಳ್ವದಕ್ಕೆ ಆಧಾರವೇ ಪುಟ್ಟಲಿಲ್ಲ ವಾದಿಗಳ ಮತವಳಿದ ಮಧ್ವ ಸಿದ್ಧಾಂತದ ಹಾದಿಗೆ ಹೋಗಲಿಲ್ಲ ಓದಿಸಿದ ಚಿನ್ನಕ್ಕೆ ಸಮರಾದ ವೈಷ್ಣವರ ಆದಕ್ಕೆ ಎರಗಲಿಲ್ಲ ವೇದವಾದಿರನಾಗಿ ಅಪಸೌಮ್ಯಮಯನಾಗಿ ಕುಂಡೇನು ಇದೆಲ್ಲ ಸುಳ್ಳ ಸಿರಿರಮಣ ತವ ಚರಣ ದೊರಕುವುದು ಪರಮ ಪಾಪಿಷ್ಟನಾನು ನರಹರಿಯ ನಿನ್ನ ನಾಮ ಸ್ಮರಣೆ ಮಾಡದೆ ನರಹರಿಯ ನಿನ್ನ ನಾಮ ಸ್ಮರಣೆ ಮಾಡದೆ ನರಕಕ್ಕೆ ಗುರಿಯಾದೆನೋ ಹರಿಯೇ ಶ್ರೀರಮಣ ತವ ಚರಣ ದೊರಕುವುದು ಗ್ರಾಮಿನ್ನು ಪರಮ ಪಾಪಿಷ್ಟನಾನು ಇಂಥ ಭಗವಂತನ ನಾಮ ಅದು ಫಲ ಕೊಡತೆ ಇರಲಿ ರಕ್ಷಣೆ ಮಾಡತೆ ಇರಲಿ ಆದರೆ ಭಗವಂತನ ನಾಮವೇ ರುಚಿ ಅದನ್ನು ಅನುಭವಿಸಿ ಹೇಳಿ ಇಂತಾರೆ ಅದು ಫಲ ಕೊಡತೆ ಮೋಕ್ಷವನ್ನು ಕೊಡತೆ ಅದೆಲ್ಲ ಇರಲಿ ಬಿಡಿ ಭಗವಂತನ ನಾಮವೇ ರುಚಿಯಾಗಿದೆಲ್ಲ ಹಣ್ಣು ಬಂದಿದೆ ಕೊಳ್ಳಿರೋ ಜೇನು ಬಂದಿದೆ ಕೊಳ್ಳಿರೋ ಸಕ್ಕರೆ ಬಂದಿದೆ ಕೊಳ್ಳಿರೋ ಅಂತ ದಾಸರು ಅದರ ಹಣ್ಣಾಗಿ ಜೇನಾಗಿ ಸಕ್ಕರೆಯಾಗಿ ಪಾಯಸವಾಗಿ ನಮಗೆ ಉಣಿಸ್ತಾ ಇದ್ದಾರೆ ಅಂತ ಭಗವಂತನ ನಾಮವನ್ನು ಅನುಭವಿಸಿ ಹೇಳ್ತಾರೆ ಏನ್ ಸವಿ ಹರಿನಾಮ ಹರಿ 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 ಸ್ಮರಣೆ ಮಾಡಬೇಕು ಹರ 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 ಎನ್ನುವನ್ನಬೇಕು ವೇದಗಳು ಸಾರುತ್ತಿವೆ ಇವು ನಾಲ್ಕು ಪುರಂದರ ವಿಠಲನೆ ಸರ್ವ ಜಗಕ್ಕು ಏನ್ ಸವಿ ಆಹ ಏನ್ ಸವಿ ಆಹ ಏನ್ ಸವಿ ಹರಿನಾಮ ಮನಸ್ಸು ಯಾವದು ಪ್ರೇಮ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ ಅಂತ ಭಗವಂತನ ನಾಮವನ್ನ ಅಲಂಕಾರವಾಗಿ ಮಾಡಿಕೊಟ್ಟಿದ್ದಾಳೆ ಮಹಾಲಕ್ಷ್ಮಿ ಅಂತ ಮಹಾಲಕ್ಷ್ಮಿ ಏನೋ ಒಂದು ಅಲಂಕಾರ ಮಾಡೋದಿಲ್ಲ ಭಗವಂತನ ಕೇಶವಾದಿ ನಾಮಗಳನ್ನೇ ಅಲಂಕಾರ ಮಾಡಿಕೊಂಡಿದ್ದಾಳೆ ಅಂತ ಹೇಳ್ತಾನೆ ಕೇಶವ ನಿಮ್ಮ ನಾಮ ಮಾಂಗಲ್ಯ ಸೂತ್ರ ತಾಳಿ ನಾರಾಯಣ ನಿಮ್ಮ ನಾಮ ತಾಳಿ ಪದಕವು ಮಾಧವ ನಿಮ್ಮ ನಾಮ ಗುರಗೆ ಸಂಪಿಗೆ ಮೊಗ್ಗು ಗೋವಿಂದ ನಿಮ್ಮ ನಾಮ ಗೋದಿಯ ಸರವು ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕಳೆದರು ಸರಸಿದಾಸ ನಿಮ್ಮ ನಾಮ ಅರಸಿನ ಎಣ್ಣೆ ಹತ್ತಿ ಪಂಕಜಾಕ್ಷ ನಾಮ ಕುಂಕುಮ ಕಡಿಗೆಯು ಪುರಂದರ ವಿಠಲ ನಿಮ್ಮ ನಾಮ ಸರ್ವಾಭರಣವು ಪುರಂದರ ವಿಠಲ ನಿಮ್ಮ ನಾಮ ಸರ್ವಾಭರಣವು ನಿಲುವು ಗಣ್ಣಡಿಯಲಿ ಲಲನೆಯ ತೋರುತ್ತಾ ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ಭಗವಂತನ ನಾಮವನ್ನ ಏನೋ ಡಲ್ಲಾಗಿ ಹೇಳಬಾರದು ಎಂಜಾಯ್ ಮಾಡುತ್ತಾ ಕುಣಿಯುತ್ತಾ ಕುಣಿಯುತ್ತಾ ರುಬ್ಬಿಯಾಳು ಅಂತ ಹೇಳಬೇಕು ಅಂತ ದಾಸರು ನರ್ದನ ಮಾಡುವಂತೆ ಆ ಭಗವಂತ ನಾಮವನ್ನ ಕೊಟ್ಟಿದ್ದಾರೆ ಜನಾರ್ದನ ದೇವರು ಜಗಕ್ಕೆಲ್ಲ ಶ್ರೇಷ್ಠರು ಗುಬ್ಬಿಯಾಡೋ ಉಪೇಂದ್ರನು ನಮ್ಮ ಅಪರಾಧ ಕ್ಷಮಿಸುವ ಗುಬ್ಬಿಯಾಡೋ ಸರಿಧರೆಯೊಳಿಲ್ಲವೋ ಗುಬ್ಬಿಯಾಡೋ
ಗೋವಿಂದ ಎಂದು ಗೋವಿಂದ ನೆನಗಿರು ಗುಬಿಯಾಡೋ 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 ಭಗವಂತನ ನಾಮ ಹೇಳಿದರೆ ಎಂಜಾಯ್ಮೆಂಟ್ ಓಡೆ ಹೇಳಬೇಕು ಅಂತ ನೋಡಿ ಏಕಾದಶಿ ನಿರ್ಜಲಪವಾಸ ಮಾಡ್ತಾರೆ ಜಾಗರಣ ಮಾಡ್ತಾರೆ ಭಗವಂತ ನಾಳೆ ಹೇಳುವಂತ ಮುಖ ನೋಡಿ ಡಲ್ಲಾಗಿ ಕಾಣಿಸ್ತಾರೆಯೋ ಇಲ್ಲವೇ ಯಾತಕ್ಕೆ ಅಂದರೆ ಭಗವಂತನ ನಾಮವನ್ನ ಕುತೂಕಲಹದಿಂದ ಹೇಳಬೇಕು ಯಾತಕ್ಕೆ ಮಣಗಿಂತ ಸಂತೋಷ ಕೆಲವರಿಗೆ ಲೋಕದಳು ಸಡದಿಂದ ಸಂತೋಷ ಕೆಲವರಿಗೆ ಲೋಕದಳು ತಣೆಯರಿಂದ ಸಂತೋಷ ಕೆಲವರಿಗೆ ಲೋಕದಳು ಇನ್ನಂತೂ ಸಂತೋಷ ಅವರವರಿಗಾಗಲಿ ನಿನ್ನ ನೆನೆಯುವ ಸಂತೋಷ ಎನಗಾಗಲಿ ರಂಗ ವಿಠಲ ಅಂತ ಹೇಳ್ತಾರೆ ಅಂಥ ಸಂತೋಷ ಅದುವೇ ಸುಖ ಅದುವೇ ಈ ಒಂದು ಸುಖ ಇದುವೇ ನನಗೆ ಸಾಕು ಅಂತ ಪಾದಿರಾಜರು ಹೇಳುತ್ತಾರೆ ಆ ಕೃಷ್ಣನ ದರ್ಶನದ ಸುಖ ಸಂಕೀರ್ತನದ ಸುಖ ಸಕಲ ದೇವೋತ್ತಮನ ಸರ್ವ ಗುಣ ಪೂರ್ಣನ ಅಕಳಂಕ ಅಖಿಲಾಗಮ ಸುತನ ಅಪ್ರಾಕೃತನ ಅಖಿಲ ದೇವೋತ್ತಮನ ಚೆನ್ನ ಹಯ ವದನನ ಮುಕುರ ಕಡೆಗೋಲು ನೇನುಗಳ ಪಿಡಿದಿಸ್ತನಗಿ ಮುದ್ದು ಕೃಷ್ಣನಗಿ ಕ್ಷಣದ ಸುಖವೇ ಸಾಕು ಮನೆ ದೈವ ಉಡುಪಿನ ಕೃಷ್ಣ ಈ ಮುದ್ದು ಕೃಷ್ಣನ ಈ ಮುದ್ದು ಕೃಷ್ಣನ ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ಪ್ರತರದ ಹೇಳಿದಂತೆ ಇದುವೇ ಭಾಗ್ಯ ಆ ಹರಿಣಾಮ ಸಂಕೀರ್ತನ ಹೇಳುವಂತಹದ್ದೇ ಭಾಗ್ಯ ಆ ಹರಿಣಾಮ ಸಂಕೀರ್ತನ ಮಹಿಮೆಯನ್ನ ಹೇಳೋದೇ ಭಾಗ್ಯ ಇಂಥ ಭಾಗ್ಯ ನಮಗಾಗಿದಲ್ಲ ಇಂಥ ದಿನ ಅದು ಶುಭ ದಿನ ಆ ಭಗವಂತನ ನಾಮ ಹೇಳೋದೇ ಅದು ಶುಭ ದಿನ ಆ ಒಂದು ಕಾಲ ಶುಭ ಕಾಲ ಆ ಒಂದು ನಕ್ಷತ್ರ ಶುಭ ನಕ್ಷತ್ರ ಅದು ಹೇಳುವಂಥ ಯೋಗ ಅದು ಶುಭ ಯೋಗ ಅಂಥ ಪುರಂದರ ವಿಠಲನ ಕೊಂಡಾಡಿದೆ ಈ ಒಂದು ದಿವಸ 50ನೇ ವರ್ಷ ಗೋಲ್ಡನ್ ಜೂಬ್ಲಿ ಡೇ ಈ ಒಂದು ದಿವಸ ಶುಭ ದಿನ ಅಂತ ಹೇಳಿ ಮಂಗಳ ಮಾಡೋಣ ಇಂದಿನ ದಿನವೇ ಶುಭ ದಿನವೂ ಇಂದಿನ ವಾರ ಶುಭವಾರ ಇಂದಿನ ಯೋಗ ಶುಭ ಯೋಗ ಇಂದಿನ ಕರಣ ಶುಭ ಕರಣ ಇಂದಿನ ತಾರೆ ಶುಭ ತಾರೆ ಇಂದಿನ ಲಗ್ನ ಶುಭ ಲಗ್ನ ಇಂದು ಶಿವರಂದರ ವಿಠಲರಾಯನ ಹಾಡುವ ದಿನವೇ ಶುಭ ದಿನವು ಕೊಂಡಾಡುವ ದಿನವೇ ಶುಭ ದಿನವು ಇಂಥ ಒಂದು ದಿವಸ ಶುಭವಾದ ದಿನ ಅಂತ ಪುರಂದರದಾಸರು ಹೇಳಿದಂತೆ ನಮ್ಮ ರಾಘವೇಂದ್ರ ಸ್ವಾಮಿ ಸೇವಾ ಭಜನಾ ಮಂಡಳಿ ಈ 50 ವರ್ಷ ಕಾಲ ಮನೆ ಮನೆಗೆ ಹೋಗಿ ಅವರು ಮಾಡಿದ ಸೇವೆ ನಾವು ಮಾಡಿದ ಸೇವೆ ನಾವು ಆ ಮಂಡಳಿಯವರೇ ಮಾಡಿದ ಸೇವೆ ಮನೆ ಮನೆಗಳಲ್ಲಿ ಭಗವಂತನ ನಾಮವನ್ನು ಮುಟ್ಟಿಸಿದವರು ನಮ್ಮ ದಾಸರುಗಳು ಮನೆ ಮನೆಗೆ ಹೋಗಿ ಅವರು ಕೇಳಿದ ಭಿಕ್ಷೆ ಅದು ನಾಮ ಭಿಕ್ಷೆ ಮನೆ ಮನೆಗೆ ಹೋಗಿ ನೀವು ಹರಿನಾಮ ಹೇಳಿ ಅಂತ ಭಿಕ್ಷೆಯನ್ನು ಕೇಳಿ ನಮ್ಮನ ಪುಣ್ಯವನ್ನು ಮಾಡಿಸಿದವರು ದಾಸರಗಳು ಅಂತ ರಾಘವೇಂದ್ರ ಅಂತ ಭಜನಾ ಮಂಡಳಿ ನಾಮವನ್ನು ಇಟ್ಟುಕೊಂಡಿದ್ದಾರೆ ರಾಯರ ಸಂಕಲ್ಪವಾದೆ ಮದಾಜ್ಞಾಕಾರಿಭಿಹಿ ದೇಹ ಸಂಬಂಧಿಭಿಹಿ ವಿದ್ಯಾ ಸಂಬಂಧಿಭಿಹಿ ಈ ಮೂರು ಸಂಬಂಧ ಇರುವವರನ್ನ ನಾ ಮಾಡಿಸ್ತೇನೆ ಅಂತ ಸಂಕಲ್ಪವನ್ನು ಇವತ್ತಿನ ಬೃಂದಾವನದಲ್ಲಿ ಕೂತುಕೊಂಡು 700 ವರ್ಷ ಕಾಲ ಪ್ರಾತಃ ಕಾಲದಲ್ಲಿ ಸಂಕಲ್ಪವನ್ನು ಮಾಡ್ತಾರಲ್ಲ ಅವರು ಆ ರಾಯರ ನಾಮವನ್ನು ಇಟ್ಟುಕೊಂಡಿದ್ದರಿಂದ ಇವರು ಮನೆ ಮನೆಗೆ ಹೋಗಿ ಅವರು ಹರಿನಾಮ ಸಂಕೀರ್ತನ ಹೇಳೋದು ಮಾತ್ರ ಅಲ್ಲ ಆ ಮನೆಯಲ್ಲಿರುವಂತಹ ಜನಗಳನ್ನು ಕೇಳಿಸಿ ಅವರನ್ನು ಆ ಕರ್ಮವನ್ನು ಮಾಡಿಸಿದ್ದಾರೆ ಅದು ರಾಯರ ಸಂಕಲ್ಪವೇ ನಮ್ಮ ಸಂಕಲ್ಪ ನಮ್ಮ ಮಂಡಳಿಯ ಸಂಕಲ್ಪ ಅಂತ ಹೇಳಿ ಈ 50 ವರ್ಷ ಕಾಲ ಮಾಡಿದೆ ಈ ಒಂದು ಹರಿನಾಮ ಸಂಕೀರ್ತನ ಭಜನೆ ಅದು ಪುಣ್ಯ ಹೇಳಿದಂತೆ ಕುಲ ಕೋಟಿ ಉದ್ಧರಿಸುವುದು ಅಲ್ಲಿ ಬೇರೆ ಮಾತಲ್ಲ ಈ ಒಂದು ದೊಡ್ಡ ಒಂದು ಜ್ಞಾನ ಯಜ್ಞ ಆ ಭಗವಂತನ ಹರಿನಾಮ ಸಂಕೀರ್ತನ ಕಾರ್ಯದಲ್ಲಿ ಪಾಲ್ಗೊಂಡು ಈ 50ನೇ ವರ್ಷ ಪೂರ್ತಿ ಮಾಡುವಂತಹ ದಿವಸದಲ್ಲಿ ಇಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಮಂಡಳಿಯವರು ಭಕ್ತಜನರು ಎಲ್ಲರಿಗೂ ಭಗವಂತ ಆಯುಳ ಆರೋಗ್ಯ ಐಶ್ವರ್ಯವನ್ನು ನೀಡುತ್ತಾ ಮಕ್ಕಳಿಗೆಲ್ಲ ಸಕಾಲದಲ್ಲಿ ವಿವಾಹವಾಗಿ ನಮ್ಮ ಧರ್ಮ ಮಾರ್ಗದಲ್ಲಿ ಇರಬೇಕು ಆ ಮಕ್ಕಳು ಸಂತಾನ ಬೇಡುವವರಿಗೆ ಹುಟ್ಟಿದ ಮಕ್ಕಳೆಲ್ಲ ಹರಿನಾಮ ಸಂಕೀರ್ತನೆ ಹೇಳುವಂತಹ ಮಕ್ಕಳಾಗಲಿ ದಾಸರ ಗಾನ ಇಡುವಂತಹ ಮಕ್ಕಳಾಗಲಿ ರೋಗಗಳು ಪರಿಹಾರ ಆಗಬೇಕು ಕೊರೋನಾ ಅಂತ ವ್ಯಾಧಿಗಳು ಈ ಲೋಕಕ್ಕೆ ಬರಬಾರದು
ನೀರ್ಘಾಯುಷ್ಯ ಕೊಟ್ಟು ಪೂರ್ಣಾಯುಹು ಪೂರ್ಣ ಸಂಪತ್ತಿಗೆ ಅಂತ ರಾಯರನ್ನ ಪ್ರಾರ್ಥನೆ ಮಾಡಿದಂತೆ ಪೂರ್ಣ ಆಯುಸ್ಸು ಇರಬೇಕು. ಕಡಸಿ ಕ್ಷಣವರಿಗೆ ಆ ಹರಿನಾಮ ಸಂಕೀರ್ತನ ಭಜನೆ ಮಾಡುತ್ತಾವೇ ಇರಬೇಕು ನಮ್ಮ ಆಯುಸ್ಸು. ಅಂತ ಆಯುಸ್ಸನ್ನು ನೀಡಲಿ, ಜ್ಞಾನಭಕ್ತಿ ವೈರಾಗ್ಯವನ್ನು ನೀಡಲಿ. ರಾಯರ ಸ್ತೋತ್ರ ಮಾಡಿದರೆ ತಪ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಅಂತ ಅವರಿಗೆ ಸಂಕೀರ್ತನ ಕೊಟ್ಟದ್ದು ಮಾತ್ರ ಅಲ್ಲ, ಅವರು ಮನವನಿಗೆ ಹೋಗಿದವರೆಲ್ಲರಿಗೆ ಸಂಕೀರ್ತನವನ್ನು ಮುಟ್ಟಿಸಿದ್ದಾರೆ ರಾಯರು ಅಂತ ನಾವು ನೋಡುತ್ತೇವೆ. ಅಂತ ವಿಶೇಷವಾದ ಫಲವನ್ನು ಭಗವಂತ ನೀಡಲಿ ಅಂತ ಈ ಒಂದು ಪ್ರಾರ್ಥನೆಯನ್ನ ರಾಘವೇಂದ್ರ ತೀರ್ಥ ಗುರುವಾಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಆ ಸೀತಾಪತಿ ರಾಮಚಂದ್ರ ದೇವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡುತ್ತಾ ರಾಯರನ್ನ ಸ್ತೋತ್ರ ಮಾಡಿ ಮಂಗಳ ಮಾಡುತ್ತೇವೆ. ತುಂಗಾದೀರ ವಾಸಾಯ ಬೃಂದಾವನ ವಿಹಾರಿಣೇ, ತುಂಗಾದೀರ ವಾಸಾಯ ಬೃಂದಾವನ ವಿಹಾರಿಣೇ, ಮಂತ್ರಾಲಯ ನಿವಾಸಾಯ ರಾಘವೇಂದ್ರಾಯ ಮಂಗಳಂ, ಮಂತ್ರಾಲಯ ನಿವಾಸಾಯ ರಾಘವೇಂದ್ರಾಯ ಮಂಗಳಂ, ಮಂತ್ರಾಲಯ ನಿವಾಸಾಯ ರಾಘವೇಂದ್ರಾಯ ಮಂಗಳಂ, ರಾಘವೇಂದ್ರಾಯ ಮಂಗಳಂ. ನಮ್ಮ ಜೊತೆ ಹೇಳಿದೆ ಸಂಗಿಯಾದ ಅಕ್ಷಯ ರಾಜೇಂದ್ರ ಪ್ರಸಾದ್ಗೆ ನಾವು ಧನ್ಯವಾದಗಳು ನೀಡುತ್ತಾ, ತಂದೆಯಾದ ಅವರಿಗೆ ಮೃದಂಗ ಭಾಸ್ಕರ್ ಅವರಿಗೆ ಧನ್ಯವಾದಗಳು, ಎಲ್ಲ ಸಜ್ಜನರಿಗೆ ಧನ್ಯವಾದಗಳನ್ನು ಇಡ್ತಾ ಈ ತರವಳ ಮೂಲಕ ಮೇಳು ವೇಳೆ ದಾಸರ ಪದಗಳು ಪ್ರಚಾರ ನಡೀಲಿ ಅಂತ ಅವರಿಗೆ ಆಶೀರ್ವಾದ ಮಾಡುತ್ತಾ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಸಣ್ಣ ಪ್ರಯತ್ನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಸಮರ್ಪಣೆ. ಶ್ರೀ ಗುರುಭ್ಯೋ ನಮಃ. ಒಂದು ಗಂಟೆ ಹೊತ್ತು ಕಾಲ ಹರಿನಾಮ ಸಂಕೀರ್ತನ ಮಹಿಮೆ ಅದರ ಬಗ್ಗೆ ನಮ್ಮ ಲಕ್ಷ್ಮೀಪತಿ ರಾಜ ಅವರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಅವ್ರ ಪತ್ತಿ ಎಲ್ಲರಿಗೂ ಗೊತ್ತಿರ್ಬೋದು, ವಾಟ್ಸಾಪ್ ಇದ್ದಿದ್ದರೆ ಯಾವುದಾದ್ರು ಒಂದು ಕಾರ್ಯಕ್ರಮ ಅವ್ರದ್ದು ಇದ್ದೇ ಇತ್ತೆ. ಅವರು ಈ ಒಂದು ವರ್ಷ ಕಾಲದಲ್ಲಿ ಎಷ್ಟು ರಾಯರ ದಿವಸಗಳು ಬರ್ತೆ, ಎಷ್ಟು ಪುಣ್ಯ ದಿನಗಳು ಬರ್ತೆ, ರಾಮನವಮಿ, ಕೃಷ್ಣಾಷ್ಟಮಿ, ಪುರಂದ್ರದಾಸರ ಮಧ್ವನವಮಿ, ಮಧ್ವ ಜಯಂತಿ, ಈ ಅಷ್ಟು ಕಾರ್ಯಕ್ರಮ ಬರ್ತಾ ಇರ್ತೆ. ನಮಗೀಗ ಗೊತ್ತಾಗಲ್ಲ ನಾಳೆ ಮಧ್ಯಾಹ್ನ ಬರೋದು ಗೊತ್ತಿಲ್ಲ. ವಾಟ್ಸಪ್ ತೆಗೆದ್ರೆ ನಿನ್ನೆ ದಿವಸ ಬರ್ತೆ, ಇವತ್ತಿನ ದಿವಸ ಬರ್ತೆ, ನಾಳೆ ಮಧ್ಯಾಹ್ನ ಮಧ್ವಾಚಾರ್ಯ ಬಗ್ಗೆ ಒಂದು ದೊಡ್ಡ ಪ್ರವಚನ ನಂಗೆ ಆಶ್ಚರ್ಯವಾಯಿತು. ನಾವು ಯಾರು ಒಬ್ಬರು ಯಾರ ಒಂದು ಕೆಲಸ ಮಾಡಬೇಕು, ಒಂದು ಲೆಕ್ಚರ್ ಹೇಳಬೇಕು ಅಂದರೆ ಅಟ್ಲೀಸ್ಟ್ ಒಂದು ಎರಡು ಗಂಟೆ ಹೊತ್ತು ಪ್ರಿಪೇರ್ ಮಾಡಿದರೆ ಒಂದು ಎರಡು ನಿಮಿಷ ಕಾಲ ನಮ್ಮಿಂದ ಮಾತಾಡೋಕ್ಕೆ ಸಾಧ್ಯ ಉಂಟು. ಅವರು ಸಾಧಾರಣವಾಗಿ ಲೌಕಿಕರಿರೋವರು, ವೈದಿಕ ಎಲ್ಲ ಅವರು ಶಾಸ್ತ್ರ ಪಂಡಿತರು ಅಲ್ಲ. ಏನು ಇದೆಲ್ಲ ಮಾಡ್ತಾರೆ ಇಷ್ಟು ಜನ? ಸುಮಾರು ನನಗೆ ಗೊತ್ತಾಗಿ ಒಂದು 40-45 ಯತಿಗಳ ಬಗ್ಗೆ ಅವರು ಪ್ರವಚನ ನೀಡ್ತಾಲೇ ಇದ್ದಾರೆ ಪ್ರತಿ ವರ್ಷ, ಒಂದು ದಿವಸ ಅಲ್ಲ, ಎರಡು ದಿವಸ ಅಲ್ಲ. ಇವರು ಸಾಧಾರಣ ಲೌಕಿಕರಿದ್ದಾರೆ, ಅವರು ಜಾಬಿನಲ್ಲಿದ್ದಾರೆ ಬೇರೆ, ಸಾಫ್ಟ್ವೇರ್ ಇಂಜಿನಿಯರ್. ನಿಮಗೆಲ್ಲ ಗೊತ್ತು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಮಿನಿಮಮ್ ಒಂದು ದಿವಸಕ್ಕೆ 12-10 ಗಂಟೆ ಕೆಲಸ ಮಾಡಬೇಕು ನಮ್ಮ ಜೀವನ ಅದು. 12-10 ಗಂಟೆ ಕೆಲಸ ಮಾಡಿ ಇವರು ಯಾವ ಯಾವ ಟೈಮ್ ಸಿಗತ್ತೆ, ಹೇಗೆ ಪ್ರಿಪೇರ್ ಮಾಡ್ತಾರೆ? ಪೂರ್ತಿ ಆಫೀಸ್ ಹೋಲಾಗ ಇದ್ದರೂ ಇರೇ ಮನವಳಗೆ ಕೂತಿದ್ರೆ ಪ್ರಿಪೇರ್ ಮಾಡೋದು ಸಾಧ್ಯ ಇಲ್ಲ. ಹೇಗೆ ಮಾಡ್ತಾರೆ ದಿವಸ ದಿವಸ ನನಗೆ ಆಶ್ಚರ್ಯ. ಒಂದು ದಿವಸ ಅವ್ರು ನಾವು ವಾಟ್ಸಪ್ಪಲ್ಲಿ ನೋಡೋವಾಗ ನಂಗೆ ಇದೇ ಆಶ್ಚರ್ಯ, ಕಣ್ಣಲ್ಲಿ ನೀರು ತುಂಬುತ್ತೆ, ಹೇಗೆ ಸಾಧ್ಯ ಅದು, ಹೇಗೆ ಮಾಡ್ತಾರೆ? ಮತ್ತು ಇವರು ದಾಸರ ಮಹಿಮೆ ಅದು ಮಾತ್ರ ಹೇಳಲ್ಲ, ಭಾಗವತ ಕೊಟ್ಟು ಪಾಡ್ತಾರೆ, ರಾಮಾಯಣ ಕೊಟ್ಟು ಪಾಡ್ತಾರೆ, ಇಗುತ್ತು ನೋಡಿ ಪ್ರಾಥಮಿಕ ಕೊಟ್ಟು ಪಾಡ್ತಾರೆ, ಕೊಟ್ಟು ಪಾಡೋದು ಗ್ರಂಥವೇ ಇಲ್ಲ. ಎಷ್ಟು ಭಗವಂತ ತುಂಬ ಪ್ರಮಾದವಾಗಿ ಅವರಿಗೆ ಬೇಕಾದಷ್ಟು ಅನುಗ್ರಹ ಮಾಡಿದ್ದಾನೆ, ಸೂರ್ಯಮಳ ಸೊಡುತ್ತಾನೆ ಅವರಿಗೆ. ನಮಗೆ ಕೃತಜ್ಞ ಹೇಳಕ್ಕೆ ಶಕ್ತಿಯೇ ಇಲ್ಲ, ಸಾಧ್ಯನೂ ಇಲ್ಲ. ಒಂದು ಗಂಟೆ ಕಾಲ ನಮನ ವೈಕುಂಠದಲ್ಲಿ ಕೂಡಿಸಿದ್ದರು ಅದು ಮಾತ್ರ ನಾವು ಹೇಳ್ಬೋದು. ಒಂದು ಎರಡನೇದು ಸಮಯ ಇಲ್ಲ, ಸಾಕ ಮುಡಿಸ್ತಾನೆ. ನಿಮ್ಮ ಪತ್ತಿ ಹೇಳಕ್ಕೆ ನಮಗೆ ಟೈಮ್ ಸಾಗಲ್ದು, ಆಗೋದಿಲ್ಲ ಸರಿ. ಒಂದು ನಮಗೆ ಜಾಂತುಪ ಸಿಕ್ಕತ್ತೆ, ಜೋರ ಅನುಭವಿಸ್ತೇವೆ, ತುಂಬ ಚೆನ್ನಾಗಿ ಹಣ್ಣು ಸಿಕ್ಕತ್ತೆ, ಸೇರಿಸ್ತೇವೆ ಒಂದು ಜಾಂತುಪಲ್ಲಿ ಇನ್ನೂ ಚೆನ್ನಾಗಿರ್ತದೆ, ಜೊತೆಗೆ ಸಕ್ಕರೆ ಸಿಕ್ತೇವೆ ಇನ್ನೂ ಚೆನ್ನಾಗಿರ್ತದೆ. ಆ ಥರ
ನಮ್ಮ ಜಾಂತುಪವಾದ ಪ್ರೋಗ್ರಾಮ್ಲಿ ಹಣ್ಣು ಸಕ್ಕರೆ ಸೇರಿಸಿದ್ದು ನಮ್ಮ ಅಕ್ಷಯ ಅವರು. ಬಹಳ ಸುಂದರ ಗಾನದಿಂದ ಬಹಳ ಸಪೋರ್ಟ್, ಹೆಚ್ಚಿನ ಸಪೋರ್ಟ್. ಇದು ಈ ಕಾಂಬಿನೇಷನ್ ವಾಸ್ ವೆರಿ ಎಕ್ಸಲೆಂಟ್. ತುಂಬ ಬಳಸಿ ನಮ್ಮ ಎಲ್ಲರನ್ನು ಆನಂದಪಡಿಸಿ ತೃಪ್ತಿಪಡಿಸಿ ಭಗವಂತನಲ್ಲಿ ನಮ್ಮ ಮನಸ್ಸು ಇರೋ ಥರ ಮಾಡಿ. ತುಂಬ ಜೋರ ಹೇಳಿದ್ದಾರೆ, ಅದಕ್ಕೆ ಸಮಯ ಇಲ್ಲ. ಅಂದ ಈಗ ನಮ್ಮ ಕೃತಜ್ಞತೆ ತಿಳಿಸಿದ್ದು ಜಯ ಮೃಗಾ
Yeah.
Thank you.
Thank you.
बृहस्पतिर्दधातु
Oh, yeah.
ಸುವರ್ಣ ಮಹೋತ್ಸವ ಆಚರಿಸುತ್ತಾ ಸರ್ವಪೂಜನೆಯನ್ನು ಸರ್ವಸೇವೆಯ ಚರ್ಚೆಯನ್ನು ಆಗಬೇಕೆಂದು ತಗ್ಗುವಂತಹ ಭಾರತೀಯ ಮುಖ್ಯ ಮಾಂತ್ರದ ಮಧ್ವಪತಿ ಶ್ರೀ ಗೋಪಾಲಕೃಷ್ಣಾಭಿನ ಮಾಸರ್ಯಾಮಕಾಭಿನ ಸೀತಾಪತಿ ಶ್ರೀ ನಿವರಾಮಚಂದ್ರ ಸ್ವಾಮಿ ಸುಪ್ರಸನ್ನೋ ಭೂತ್ವಾ ಸುಧರಾಹಗುಣ ನಕ್ಷತ್ರ ಕನ್ಯಾರಾಸುಜಾತಾಂ ಶ್ರೀ 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 ಸುಭುಧೇಂದ್ರ ತೀರ್ಥ ಶ್ರೀಪಾದಾನಾಂ ತಥಾ ಚ ಮಧ್ವಮತ ಪರಂಪರೆಯ ಆಗತಾನಾಂ ಅಖಿಲ ಮಠಾಧೀಶಾನಾಂ ಸಶಿಷ್ಯ ಸಪ್ರವಂತಿ ಸೇವಸ್ಥೈರ್ಯ ಧೈರ್ಯ ವಿಜಯಕ್ಕೆ ಯಾತ್ರ ಆರೋಗ್ಯ ಐಶ್ವರ್ಯಾಂ ಜಗದ್ಗುರು ಮಹಾಂತ ವೃಂದ ಚತುಸ್ಸಾಗರ ಪ್ರಿಯ ಸಂಭೋ ಬ್ರಾಹ್ಮಣ ವಿಹಾರ ಶುಭೂಯಾತ್ ವಂದೋ ಮಹಾಂತ ವೃಂದ ಅನೇನ ಅಸ್ಮಿನ್ ದಿನ ಆಗತಾನಾಂ ಸರ್ವೇಷಾಂ ಸೇವಾ ಕರ್ತೃಣಾಂ ಎಲ್ಲರ ಹೆಸರು ಗೋತ್ರ ಎಲ್ಲವನ್ನೂ ಹೇಳ್ಕೊಳ್ರಿ स्वाति नक्षत्र आगता आगंता देह सहायकर्तृण द्रव्य सहायकर्तृण अस्मिन् अस्मिन् समये स्थितानां अस्मिन् भारतीय सर्वेषां महाजनानां सर्वेषां यत्रीवाय दुर्गमण्डलस्य सर्वेषां कुटुम्बानां क्षेमस्थैर्य धैर्य विजयवीर्य आरोग्य ऐश्वर्यामृतभवन्तो महन्तो भवन्तो सर्वे जनाः सुखिनो भवन्तु समस्त सन्मङ्गलानि भवन्तु सर्वे विष्णुः सन्तु सर्वे सन्तु रामयाः सर्वे भद्राणि पश्यन्तु सर्वे सुगुणशालिनः तथास्तु ओं देवदेवोत्तम देवता श्रीमुलाटकुटकुमाटनायक श्रीश्रीमंदर अरवेन्द्रतीर्थवंत भारतीय प्रांत सीतापति श्री मूलरामचंद्र स्वामीभ्रा नानावाद्य प्रिया नानावाद्य सेवा विष्णुपतिमे तन्वलक्ष्मी प्रचोदयाम सीतापति शुभ्रम चंद्रा
प्रियताम सुप्रीतो भवतु भूतो श्री कृष्णार्पणमस्तु Hare Krishna, Hare Krishna, Krishna Krishna, Hare Hare.
ಮೂರ್ತಿ ಮೂರ್ತಿ ಬಿ ಜಿ ಆಚಾರ್ ಆಚಾರ್ ಬಿ ಜಿ ಆಚಾರ್ ಕರ್ರಿ ಸರ್ ಬನ್ನಿ ಬನ್ನಿ ಎಲ್ಲ.